गुड इवनिंग क्लास नमस्कार तुम्हारे ना क्लास के स्वागत वेलकम टू द क्लास निमिष स्ट्रीम आगे अंत चेक क्लास ना शुरू माड़ एला सिंगर नमस्ते प्रतिदिन संजे 6 घंटे लाइव यूट्यूब क्लास जॉन आगे डिस्कस होगा इंपॉर्टेंट क्वेश्चन स्पेशल क्लास फ्री स्पेशल क्लास ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಒಂದಿರುತ್ತೆ ಸೈನ್ಸ್ ಕ್ವೆಶ್ಚನ್ ಡಿಸ್ಕಸ್ ಮಾಡೋಣ ಹಾಗೂ 4 ಗಂಟೆಗೆ ಒಂದಿರುತ್ತೆ ಸೈನ್ಸ್ ಅಂಡ್ ಟೆಕ್ನಾಲಜಿ ಫ್ರೀ ಎಸ್ಟ್ ಎಕ್ಸಾಮ್ಗೋಸ್ಕರ ರಿವಿಷನ್ ಮಾಡ್ಕೊಳ್ತಾ ಇದೆ ಎಂಸಿಕ್ಯೂಗಳು ಅಟೆಂಡ್ ಮಾಡ್ತಾ ಬನ್ನಿ 6 ಗಂಟೆಗೆ ಯೂಟ್ಯೂಬ್ ಸೆಷನ್ ಇರುತ್ತೆ ಡೈಲಿ ಅಟೆಂಡ್ ಮಾಡ್ತಾ ಬನ್ನಿ ಜೊತೆಗೆ ಇವತ್ತಿಂದ ಒಂದು ಹೊಸ ಸರಣಿಯ ಕ್ಲಾಸ್ ಶುರು ಆಗ್ತಾ ಇದೆ ಏನಂತ ಹೇಳಿದ್ರೆ ಡೈಲಿ ಸಂಜೆ 8 ಗಂಟೆಗೆ 8 ಪಿ ಎಂಗೆ ಜಿಯೋಗ್ರಫಿ ಕ್ಲಾಸಸ್ ಕೂಡ ತಗೊಳ್ತಾ ಇದ್ದೀನಿ ಜಿಯೋಗ್ರಫಿ ಕ್ಲಾಸ್ ಕೂಡ ತಗೊಳ್ತಾ ಇರ್ತೀನಿ ಅಟೆಂಡ್ ಮಾಡ್ತಾ ಬನ್ನಿ ಇವತ್ತು ಕೋರಿಯೋಲಿಸ್ ಫೋರ್ಸ್ ಈಕ್ವಿನಾಕ್ಸ್ ಮತ್ತೆ ಸಾಲ್ಸ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡ್ಕೊಳ್ಳೋಣ ಸಂಜೆ 8 ಗಂಟೆಗೆ ಕ್ಲಾಸ್ ಇರುತ್ತೆ ಸ್ಪೆಷಲ್ ಕ್ಲಾಸ್ ಇರುತ್ತೆ ನಾನು ಕಡಿಮೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನನ್ನ ಪ್ರೊಫೈಲಲ್ಲಿ ಸಿಗುತ್ತೆ ಅಟೆಂಡ್ ಮಾಡ್ತಾ ಬನ್ನಿ ಸಂಜಯ್ ಕುಮಾರ್ ಇಷ್ಟು ನಡೆಸ್ ಮೆಕ್ಯಾನಿಕಲ್ ಇಂಜಿನಿಯರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ನಮ್ಮ ಜರ ಟೀಚ್ ಮಾಡ್ತಾ ಇರ್ತೀನಿ 3 ಇಯರ್ಸ್ ಆಫ್ ಟೀಚಿಂಗ್ ಮತ್ತು ಮೆಂಟರಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಇದೆ ನೀವು ನನ್ನ ಅಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ರೆ ಆದಷ್ಟು ಬೇಗ ರೆಫರಲ್ ಕೋಡನ್ನು ಯೂಸ್ ಮಾಡಿ ಜಾಯ್ನ್ ಆಗಿ 10% ಡಿಸ್ಕೌಂಟ್ ದೊರೆಯುತ್ತೆ ಸಂಜಯ್ ಲೈವ್ ಅಂತ ಕಂಪ್ಲೀಟ್ ಕ್ಯಾಪಿಟಲ್ ಲೆಟರ್ ಇಲ್ಲಾಂದ್ರೆ ಕಂಪ್ಲೀಟ್ ಸ್ಮಾಲ್ ಲೆಟರ್ ಯಾವ್ದು ಯೂಸ್ ಮಾಡಿದ್ರು ಡಿಸ್ಕೌಂಟ್ ದೊರೆಯುತ್ತೆ ನಿಮ್ಗೆ ಏನಾದರೂ ಎಕ್ಸ್ಟ್ರಾ ಕ್ವೈರೀಸ್ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆಸೇಜ್ ಮಾಡಿ ಕೇಳ್ಬೋದು ಇಲ್ಲಾಂದ್ರೆ ಅನಕಡೆ ಮೇಲೆ ಸಂಜಯ್ ಕುಮಾರ್ ಇಷ್ಟ ಪ್ರೊಫೈಲ್ ಇದೆ ಹೋಗ್ಬಿಟ್ಟು ಪರ್ಸನಲ್ ಆಗಿ ಮೆಸೇಜ್ ಕೂಡ ಮಾಡ್ಬೋದು 6 ಮಂತ್ಸ್ಗೆ 8,550 ಫೀಸ್ ಇದೆ ರೆಫರಲ್ ಕೋಡ್ ಯೂಸ್ ಮಾಡಿದ್ರೆ 7695 ಆಗುತ್ತೆ ಒಂದು ವರ್ಷಕ್ಕೆ 10,450 ಇದೆ 9,405 ಆಗುತ್ತೆ ಎರಡು ವರ್ಷಕ್ಕೆ 15,200 ಇದೆ 13,680 ರುಪೀಸ್ ಆಗುತ್ತೆ ಕೇವಲ 13,680 ರುಪಾಯಿಗಳಿಗೆ ಕಂಪ್ಲೀಟ್ 2 ವರ್ಷಗಳ ಕೆ ಪಿ ಎಸ್ ಸಿಯ ಎಲ್ಲ ಎಕ್ಸಾಮಿನೇಷನ್ಗಳ ಪ್ರಿಪ್ರೇಷನ್ ವಿತ್ ರಿವಿಷನ್ ಕೂಡ ಆಗುತ್ತೆ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುಡ್ ಈವ್ನಿಂಗ್ ಎಲ್ಲಕ್ಕೂ ಕೂಡ ನಮಸ್ತೆ ಸ್ಟ್ಯಾಟಿಕ್ ಸಿಂಪಲ್ ಆಗಿರೋ ಕ್ವಶನ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಇಂಪಾರ್ಟೆಂಟ್ ಆಗಿರೋ ಕ್ವಶನ್ಗಳನ್ನು ಇವತ್ತಿನ ಕ್ಲಾಸಲ್ಲಿ ಆನ್ಸರ್ ಮಾಡ್ತಾ ಹೋಗಿ ಕಮೆಂಟ್ ಸೆಕ್ಷನಲ್ಲಿ ಇವತ್ತಿನ ಮೊದಲನೇ ಪ್ರಶ್ನೆ ನೋಡ್ಕೊಳ್ಳೋಣ ಕನ್ನಡದಲ್ಲಿ ಹೇಳ್ತೀನಿ ಇಂಗ್ಲೀಷಲ್ಲಿ ಇರುತ್ತೆ ತಿಳ್ಕೊಳ್ತಾ ಹೋಗೋಣ ವಿಚ್ ಕ್ರಾಪ್ ಹೆಲ್ಪ್ಸ್ ಇನ್ ನೈಟ್ರೋಜನ್ ಫಿಕ್ಸೇಷನ್ ಕೆಳಗಡೆ ಕೊಟ್ಟಿರುವ ಯಾವ ಬೆಳೆ ಸಾರಜನಕ ಸ್ಥಿರೀಕರಣಕ್ಕೆ ಸಹಾಯ ಮಾಡುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಸಾರಜನಕ ಸ್ಥಿರೀಕರಣಕ್ಕೆ ಹೆಲ್ಪ್ ಮಾಡುತ್ತೆ ಮೇಸ್ ಜೋಳ ಬೀನ್ಸ್ ಪೊಟ್ಯಾಟೊ ರೈಸ್ ಅಕ್ಕಿ ಯಾವುದಾಗಿರುತ್ತೆ ಯಾವ ಧಾನ್ಯ ಯಾವ ಬೆಳೆ ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ ಅಂತ ಕೇಳ್ತಾ ಇದ್ದಾರೆ ಡೈರೆಕ್ಟ್ ಆಗಿ ಯಾವ್ದು ಹೆಲ್ಪ್ ಮಾಡುತ್ತೆ ಯೋಚನೆ ಮಾಡಿ ದ್ವಿದಳ ಧಾನ್ಯ ಸಸ್ಯದ ಬೇರಿನ ಗಂಟುಗಳಲ್ಲಿ ದ್ವಿದಳ ಧಾನ್ಯ ಸಸ್ಯದ ಬೇರಿನ ಗಂಟುಗಳಲ್ಲಿ ಏನಿರುತ್ತೆ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ ಲೆಗ್ಯುಮಿನಸ್ ಪ್ಲಾಂಟಿನ ರೂಟ್ ನೋಡ್ಯೂಲಲ್ಲಿ ಲೆಗ್ಯುಮಿನಸ್ ಪ್ಲಾಂಟಿನ ರೂಟ್ ನೋಡ್ಯೂಲಲ್ಲಿ ರೈಸೋಬಿಯಂ ಬ್ಯಾಕ್ಟೀರಿಯಾ ಇರುತ್ತೆ ಈ ರೈಸೋಬಿಯಂ ಬ್ಯಾಕ್ಟೀರಿಯಾ ಏನ್ ಮಾಡುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ ರೈಸೋಬಿಯಂ ನೆನಪಿರ್ಲಿ ಲೆಗ್ಯುಮಿನಸ್ ಪ್ಲಾಂಟ್ ದ್ವಿದಳ ಧಾನ್ಯ ಯಾವ್ದಿದೆ ಬೀನ್ಸ್ ಮಿಕ್ಕಿರೋದೆಲ್ಲ ಏಕದಳ ಇದು ಪೊಟ್ಯಾಟೊ ಹೌದಲ್ವಾ ದ್ವಿದಳ ಧಾನ್ಯ ಸಸ್ಯದ ಬೇರಿನ ಗಂಟುಗಳಲ್ಲಿ ಕಂಡುಬರುತ್ತೆ ನೈಟ್ರೋಜನ್ ಫಿಕ್ಸೇಷನ್ ಆಗೋದಕ್ಕೆ ಸಹಾಯ ಮಾಡ್ತಾ ಇದೆ ವರಿಗೆ ಹರ್ಬಿಸೈಡ್ಗಳನ್ನ ಏನನ್ನ ಕಂಟ್ರೋಲ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ ಹರ್ಬಿಸೈಡ್ಗಳನ್ನ ಏನನ್ನ ನಿಯಂತ್ರಣ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ ಫಂಗೈ ಶಿಲೀಂಧ್ರವನ್ನ ನಿಯಂತ್ರಣ ಮಾಡೋದಕ್ಕೆ ಶಿಲೀಂಧ್ರವನ್ನ ನಿಯಂತ್ರಣ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರ ವೀಡ್ ಕಳೆಯನ್ನ ನಿಯಂತ್ರಣ ಮಾಡೋಕ್ಕೆ ಯೂಸ್ ಮಾಡ್ತಾರ ಇನ್ಸೆಕ್ಟ್ ಕೀಟಗಳನ್ನ ನಿಯಂತ್ರಣ ಮಾಡೋದಕ್ಕೆ ಯೂಸ್ ಮಾಡ್ತಾರ ಯಾವ ಕಾರಣಕ್ಕೋಸ್ಕರ ಹರ್ಬಿಸೈಡ್ ಬಳಕೆ ಮಾಡ್ತಾರೆ ಅಂತ ಕೇಳ್ತಾ ಇದ್ದಾರೆ ಹರ್ಬಿ ಸೈಡ್ ಏನಕ್ಕೆ ಯೂಸ್ ಮಾಡ್ಕೊಳ್ತಾರೆ ಹರ್ಬ್ಸ್ ಶ್ರಬ್ಸ್ ಟ್ರೀಸ್ ಇದೆಲ್ಲ ಗೊತ್ತು ನಿಮ್ಗೆ ಹರ್ಬ್ಸ್ ಅಂದ್ರೆ ಮೂಲಿಕೆಗಳು ಸಾಫ್ಟ್ ಕಾಂಡವನ್ನ ಹೊಂದಿರುವ ಚಿಕ್ಕ ಚಿಕ್ಕ ಗಿಡಗಳು ಮೃದುವಾದ ಕಾಂಡವನ್ನು ಹೊಂದಿರುವ ಚಿಕ್ಕ ಚಿಕ್ಕ ಗಿಡಗಳು ಶ್ರಬ್ ಅಂದ್ರೆ ಪೊದೆ
ಬಳ್ಳಾರಿ ಜಿಲ್ಲೆಯೆಲ್ಲ ಬರುತ್ತೆ ರೈತರದ್ದು ಪೋದೆ, ಓಕೆನಾ. ಹಲವಾರು ಬ್ರಾಂಚ್ಗಳನ್ನು, ಗಟ್ಟಿಯಾದ ಬ್ರಾಂಚನ್ನು ಹೊಂದಿರುವಂತಹ ಗಿಡ ಆಗಿರುತ್ತೆ ಸ್ಟಬ್ ಅಂದರೆ ಪೋದೆ. ಈ ಹರ್ಬ್ಸ್ ಚಿಕ್ಕ ಚಿಕ್ಕ ಗಿಡಗಳು ಮೃದುವಾದ ಸಾಫ್ಟ್ ಆದ ಕಾಂಡವನ್ನು ಹೊಂದಿರುವಂಥದ್ದು ಈ ಗಿಡಗಳನ್ನು ನಾಶ ಮಾಡುತ್ತೆ. ರಾಸಾಯನಿಕ ಇದು ಹರ್ಬಿಸೈಡ್ ಅಂದರೆ ರಾಸಾಯನಿಕ ಆಗಿರುತ್ತೆ. ಕಳೆ ನಾಶ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ಶಿಲೀಂಧ್ರ ಸೋಂಕು ತೆಗೆಯೋದಕ್ಕೆಲ್ಲ, ಕೀಟನಾಶ ಮಾಡೋಕ್ಕೆಲ್ಲ, ಕಳೆ ನಾಶ ಮಾಡೋದಕ್ಕೆ ಮಾತ್ರ ಯೂಸ್ ಮಾಡ್ತಾರೆ. ಹರ್ಬಿಸೈಡ್ ಕಳೆನಾಶಕ ಆಗಿರುತ್ತೆ. ಕ್ರಿಮಿನಾಶಕ ಇನ್ಸೆಕ್ಟಿಸೈಡ್ ಇನ್ಸೆಕ್ಟಿಸೈಡ್ ಆಗಿರುತ್ತೆ, ಓಕೆನಾ. ಕಳೆನಾಶಕ ಆಗಿದೆ ಹರ್ಬಿಸೈಡ್. ಕೇಳ್ತಾರ, ಹೆಸರಲ್ಲೇ ಉತ್ತರ ಇದೆ, ಹೆಸರಲ್ಲೇ ಉತ್ತರ ಇದೆ. ಕೆಮಿಕಲ್ ನೇಮ್ ಆಫ್ ವಿಟಮಿನ್ ಬಿ ತ್ರೀ ಈಸ್, ವಿಟಮಿನ್ ಬಿ ತ್ರೀಯ ರಾಸಾಯನಿಕ ಹೆಸರು ಯಾವ್ದಾಗಿದೆ ಅಂತ ಕೇಳ್ತಾ ಇದಾರೆ. ವಿಟಮಿನ್ ಬಿ ತ್ರೀ ಅದು ಕೆಮಿಕಲ್ ನೇಮ್ ಯಾವ್ದಾಗಿದೆ. ಕೊರತೆಯಿಂದ ಯಾವ ರೋಗ ಬರುತ್ತೆ ಹೇಳಿ, ಡಿಫಿಷಿಯನ್ಸಿಯಿಂದ ಯಾವ ಡಿಸೀಸ್ ಬರುತ್ತೆ ಕೇಳ್ತಾರೆ. ಮ್ಯಾಚ್ ದ ಫಾಲೋಯಿಂಗ್ ಕೇಳ್ಬೋದು ಎಫ್ ಡಿ ಎದಲ್ಲಿ. ಇದರದ್ದು ಲೆಫ್ಟ್ ಸೈಡ್ ಅಲ್ಲಿ ವಿಟಮಿನ್ಗಳು, ರೈಟ್ ಸೈಡ್ ಅಲ್ಲಿ ರಾಸಾಯನಿಕ ಹೆಸರುಗಳು ಕೇಳಬಹುದು. ತಿಳ್ಕೊಂಡಿರೋಣ, ಡಿಸ್ಕಸ್ ಮಾಡೋಣ ಎಲ್ಲ ವಿಟಮಿನ್ದು ನೆಕ್ಸ್ಟ್ ಸ್ಲೈಡ್ ಅಲ್ಲಿ. ವರೆಗಿಟ್ ಖಂಡಿತ ನಿಯಾಸಿನ್ ಆಗಿರುತ್ತೆ ವಿಟಮಿನ್ ಬಿ ತ್ರೀ, ನಿಯಾಸಿನ್ ಆಗಿರುತ್ತೆ. ಕೊರತೆಯಿಂದ ಯಾವ ರೋಗ ಬರುತ್ತೆ, ವಿಟಮಿನ್ ಬಿ ತ್ರೀ ಕೊರತೆಯಿಂದ ಯಾವ ಡಿಸೀಸ್ ಬರುತ್ತೆ. ಬಿ ಒನ್ ಕೊರತೆಯಿಂದ ಬೆರಿ ಬೆರಿ ಬಂದ್ರೆ, ಬಿ ತ್ರೀ ಕೊರತೆಯಿಂದ ಪೆಲಾಗ್ರ ರೋಗ ಬರುತ್ತೆ, ಪೆಲಾಗ್ರ ಡಿಸೀಸ್ ಬರುತ್ತೆ ವಿಟಮಿನ್ ಬಿ ಒನ್ ಕೊರತೆಯಿಂದ. ಥಯಾಮಿನ್ ವಿಟಮಿನ್ ಬಿ ಒನ್ ಆಗಿರುತ್ತೆ. ರೆಟಿನಾಲ್ ವಿಟಮಿನ್ ಎ ಆಗಿರುತ್ತೆ. ರೈಬೋಫ್ಲಾವಿನ್ ವಿಟಮಿನ್ ಯಾವ್ದಾಗಿರುತ್ತೆ, ಬಿ ಟು ಆಗಿರುತ್ತೆ, ವಿಟಮಿನ್ ಬಿ ಟು ಆಗಿರುತ್ತೆ. ಚರ್ಮದಲ್ಲಿ ಬಿರುಕು ಉಂಟಾಗುತ್ತೆ, ಸ್ಕಿನ್ ಕ್ರ್ಯಾಕ್ ಉಂಟಾಗುತ್ತೆ ರೈಬೋಫ್ಲಾವಿನ್ ಕೊರತೆಯಿಂದ. ಒಂದೊಂದನ್ನ ನೋಡ್ತಾ ಹೋಗೋಣ. ಐ ಹೋಪ್ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಒಂದೊಂದೇ ವಿಟಮಿನ್ಗಳು, ಹಾಗೆ ಡಿಫಿಷಿಯನ್ಸಿ ಡಿಸೀಸಸ್ ಕೊರತೆ ರೋಗಗಳನ್ನು ತಿಳ್ಕೊಳ್ಳೋಣ. ಕೊರತೆಯ ರೋಗಗಳು ಒಂದೇ ಚಾರ್ಟ್ ಅಲ್ಲಿ ಕಂಪ್ಲೀಟ್ ರಿವಿಷನ್ ಆಗಿಬಿಡಬೇಕು. ಎಲ್ಲ ರೋಗಗಳು ರಾಸಾಯನಿಕ ಹೆಸರುಗಳು ನೋಡ್ಕೊಳ್ಳೋಣ. ವಿಟಮಿನ್ ಎ ಕೊರತೆಯಿಂದ ಇರುಳು ಗುರುಡುತನ ನೈಟ್ ಬ್ಲೈಂಡ್ನೆಸ್ ಬರುತ್ತೆ. ರಾಸಾಯನಿಕ ಹೆಸರು ರೆಟಿನಾಲ್ ಆಗಿದೆ. ಕೆಮಿಕಲ್ ನೇಮ್ ರೆಟಿನಾಲ್ ಆಗಿರುತ್ತೆ. ನೆಕ್ಸ್ಟು ವಿಟಮಿನ್ ಬಿ ಒನ್ ಕೊರತೆಯಿಂದ ಬೆರಿ ಬೆರಿ ರೋಗ ಬರುತ್ತೆ, ಬೆರಿ ಬೆರಿ ರೋಗ ಬರುತ್ತೆ. ರಾಸಾಯನಿಕ ಹೆಸರು ಏನಾಗಿರುತ್ತೆ, ಥೈಮಿನ್ ಆಗಿದೆ. ಥೈಮಿನ್ ರಾಸಾಯನಿಕ ಹೆಸರು ಆಗಿದೆ. ಫೈನ್. ವಿಟಮಿನ್ ಬಿ ಟು ಚರ್ಮದಲ್ಲಿ ಬಿರುಕು ಉಂಟಾಗುತ್ತೆ, ಚರ್ಮದಲ್ಲಿ ಬಿರುಕು ಉಂಟಾಗುತ್ತೆ. ಈ ಸ್ಲೈಡ್ ಅನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ಇದೊಂದು ಸ್ಲೈಡ್ ಅನ್ನ ಇಮೇಜ್ ಅನ್ನ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ನೋಡ್ಕೊಳ್ಳಿ ಇನ್ ಕೇಸ್ ಕ್ಲಿಯರ್ ಆಗಿ ಕಾಣಿಸ್ತಾ ಇಲ್ಲ ಅಂದ್ರೆ. ರೈಬೋಫ್ಲಾವಿನ್ ರಾಸಾಯನಿಕ ಹೆಸರು ಆಗಿರುತ್ತೆ, ಕೆಮಿಕಲ್ ನೇಮ್ ರೈಬೋಫ್ಲಾವಿನ್ ಆಗಿರುತ್ತೆ. ವಿಟಮಿನ್ ಬಿ ತ್ರೀ ವಿಟಮಿನ್ ಬಿ ತ್ರೀ ಪೆಲಾಗ್ರಾ ರೋಗ ಬರುತ್ತೆ, ಪೆಲಾಗ್ರಾ ರೋಗ ಬರುತ್ತೆ. ನಿಯಾಸಿನ್ ರಾಸಾಯನಿಕ ಹೆಸರು ಆಗಿದೆ, ನಿಯಾಸಿನ್ ಆಗಿರುತ್ತೆ, ಕೆಮಿಕಲ್ ನೇಮ್. ನೆಕ್ಸ್ಟು ವಿಟಮಿನ್ ಬಿ ಸಿಕ್ಸ್ ಹೊಂದಿದೆ, ವಿಟಮಿನ್ ಬಿ ಸಿಕ್ಸ್ ಹೊಂದಿದೆ. ರಾಸಾಯನಿಕ ಹೆಸರು ಏನಾಗಿರುತ್ತೆ ಗೊತ್ತಾ, ಕೆಮಿಕಲ್ ನೇಮು ಪೈರಿಡಾಕ್ಸಿನ್ ಅಥವಾ ಪೆರಿಡಾಕ್ಸಿನ್ ಆಗಿರುತ್ತೆ, ಪೈರಿಡಾಕ್ಸಿನ್ ಆಗಿರುತ್ತೆ, ಪೆರಿಡಾಕ್ಸಿನ್ ರಾಸಾಯನಿಕ ಹೆಸರು ಆಗಿರುತ್ತೆ. ಇನ್ನೊಂದು ವಿಟಮಿನ್ ಬಿ ಟ್ವೆಲ್ ಇದೆ, ವಿಟಮಿನ್ ಬಿ ಟ್ವೆಲ್. ಬಿ ನೈನು ಹಿಮೋಗ್ಲೋಬಿನ್ ರಿಡಕ್ಷನ್ ಆಗುತ್ತೆ, ಕೊರತೆ ಉಂಟಾಗುತ್ತೆ, ಫೋಲಿಕ್ ಆ್ಯಸಿಡ್ ಆಗಿದೆ, ಫೋಲಿಕ್ ಆ್ಯಸಿಡ್ ಆಗಿರುತ್ತೆ ವಿಟಮಿನ್ ಬಿ ಟ್ವೆಲ್. ಸಯನೋ ಕೋಬಲಮೈನ್ ಆಗಿರುತ್ತೆ, ಸಯನೋ ಕೋಬಲಮೈನ್ ರಾಸಾಯನಿಕ ಹೆಸರು ಆಗಿರುತ್ತೆ. ವಿಟಮಿನ್ ಬಿ ಟ್ವೆಲ್ ನಲ್ಲಿ ಯಾವ ಲೋಹ ಕಂಡು ಬರುತ್ತೆ ಅಂತ ಕ್ವಶನ್ ಕೇಳ್ತಾರೆ, ಯಾವ ಲೋಹ ಕಂಡು ಬರುತ್ತೆ, ಕೋಬಾಲ್ಟ್ ಲೋಹ ಕಂಡು ಬರುತ್ತೆ, ಕೋಬಾಲ್ಟ್ ಲೋಹ ಕಂಡು ಬರುತ್ತೆ. ವೆರಿ ಗುಡ್. ನೆಕ್ಸ್ಟ್ ವಿಟಮಿನ್ ಸಿ, ವಿಟಮಿನ್ ಸಿ ಸ್ಕರ್ವಿ ಡಿಸೀಸ್ ಬರುತ್ತೆ, ರಾಸಾಯನಿಕ ಹೆಸರು ಆಸ್ಕಾರ್ಬಿಕ್ ಆಮ್ಲ ಆಗಿದೆ, ಸ್ಕರ್ವಿ ರೋಗ ಬರುತ್ತೆ. ಒಸಡಿನಲ್ಲಿ ರಕ್ತಸ್ರಾವ, ಗಾಯಗಳು ವಾಸಿಯಾಗೋದಕ್ಕೆ ಹೆಚ್ಚು ಟೈಮ್ ತಗೊಳುತ್ತೆ ಸ್ಕರ್ವಿ. ಹಾಗೂ ವಿಟಮಿನ್ ಡಿ ರಿಕೆಟ್ಸ್ ರೋಗ ಬರ್ತಾ ಇದೆ, ಮೂಳೆ ಮುರಿತ ರೋಗ ಅಂತ ಕರೀತಾರೆ, ಮೂಳೆಗಳು ಸಾಫ್ಟ್ ಮತ್ತು ವೀಕ್ ಆಗಿಬಿಡುತ್ತೆ. ಯಾಕನಾ, ಕ್ಯಾಲ್ಸಿಫೆರಾಲ್ ರಾಸಾಯನಿಕ ಹೆಸರು ಆಗಿರುತ್ತೆ, ಕೆಮಿಕಲ್ ನೇಮ್ ಕ್ಯಾಲ್ಸಿಫೆರಾಲ್, ಆ ಕ್ಯಾಲ್ಸಿಫೆರಾಲ್ ಆಗಿರುತ್ತೆ. ವಿಟಮಿನ್ ಇ ರಾಸಾಯನಿಕ ಹೆಸರು ಏನಾಗಿರುತ್ತೆ, ಟೋಕೋಫೆರಾಲ್ ಆಗಿದೆ. ಟೋಕೋಫೆರಾಲ್ ಕೊರತೆಯಿಂದ ಇನ್ಫರ್ಟಿಲಿಟಿ ಬಂಜತನ ಉಂಟಾಗುತ್ತೆ, ಬಂಜತನ ಇನ್ಫರ್ಟಿಲಿಟಿ ಉಂಟಾಗ್ತಾ ಇದೆ.
ಡಿಫಿಷಿಯನ್ಸಿ ಡಿಸೀಸು ಗೊತ್ತಿರಬೇಕು, ಕೆಮಿಕಲ್ ನೇಮ್ ಕೂಡ ಗೊತ್ತಿರಬೇಕು, ಇಂಪಾರ್ಟೆಂಟ್ ಆಗಿರುತ್ತೆ. ನೆಕ್ಸ್ಟ್ ವಿಟಮಿನ್ ಕೆ, ರಕ್ತ ಹೆಪ್ಪುಗಟ್ಟೋದಿಲ್ಲ, ಬ್ಲಡ್ ಕ್ಲಾಟಿಂಗ್ ಆಗೋದಿಲ್ಲ. ಪೈಲೋಕ್ವನಿನ್ ರಾಸಾಯನಿಕ ಹೆಸರು ಆಗಿರುತ್ತೆ, ಪೈಲೋಕ್ವನಿನ್ ರಾಸಾಯನಿಕ ಹೆಸರು ಆಗಿರುತ್ತೆ. ಓಕೆನಾ? ವೆರಿ ಗುಡ್. ಖಂಡಿತ ಇಂಪಾರ್ಟೆಂಟ್ ಆಗಿರುತ್ತೆ. ಕೊರತೆ ರೋಗಗಳು, ಡಿಫಿಷಿಯನ್ಸಿ ಡಿಸೀಸಸ್ ನೆನಪಿರಲಿ, ಕೇಳ್ತಾರೆ. ಸ್ಲೈಡ್ ಅನ್ನು ಶೇರ್ ಮಾಡ್ತೀನಿ, ರಿವಿಷನ್ ಮಾಡ್ಕೊಳ್ಳಿ ಸ್ನೇಹಿತರು. ಫೈಂಡ್ ದ ಆಡ್ ಒನ್ ಔಟ್ ಅಂತ ಕೇಳ್ತಾ ಇದಾರೆ. ಗುಂಪಿಗೆ ಸೇರದೆ ಇರೋದನ್ನ, ಗುಂಪಿಗೆ ಸೇರದೆ ಇರೋದನ್ನ ಹೊರಗಡೆ ಹಾಕಿ ಗುರುತಿಸಿ. ಸಲ್ಫರ್ ಡೈ ಆಕ್ಸೈಡ್, ಕಾರ್ಬನ್ ಡೈ ಆಕ್ಸೈಡ್, ನೈಟ್ರೋಜನ್ ಡೈ ಆಕ್ಸೈಡ್, O3 ಅಂತ ಕೊಟ್ಟಿದ್ದಾರೆ. ಯಾವುದು ಗುಂಪಿಗೆ ಸೇರಲ್ಲ, ಯಾವುದು ಗುಂಪಿಗೆ ಸೇರ್ತಾ ಇಲ್ಲ? ಮೆನ್ಷನ್ ಮಾಡ್ತಾವನಿ ಸ್ನೇಹಿತರು, ಯಾವುದು ಗುಂಪಿಗೆ ಸೇರ್ತಾ ಇಲ್ಲ ಅಂದ್ಬಿಟ್ಟು. 5.6 ಪಿ ಹೆಚ್ ವ್ಯಾಲ್ಯೂ ಕಮ್ಮಿ ಇದ್ರೆ, ಪಿ ಹೆಚ್ ವ್ಯಾಲ್ಯೂ ಕಡಿಮೆ ಇದ್ರೆ ಅದನ್ನ ಆಮ್ಲ ಮಳೆ, ಆಸಿಡ್ ರೈನ್ ಅಂತ ಕರೀತಾರೆ. ಈ ಆಸಿಡ್ ರೈನ್ ಅನ್ನ ಕಾಸ್ ಮಾಡುವಂತಹ ಪೊಲ್ಯೂಟೆಂಟ್ಸ್, ಆಮ್ಲ ಮಳೆಯನ್ನ ಕಾಸ್ ಮಾಡುವಂತಹ ಪೊಲ್ಯೂಟೆಂಟ್ಸ್ ಸಲ್ಫರ್ ಡೈ ಆಕ್ಸೈಡ್, ಕಾರ್ಬನ್ ಡೈ ಆಕ್ಸೈಡ್, ನೈಟ್ರೋಜನ್ ಡೈ ಆಕ್ಸೈಡ್ ಆಗಿರುತ್ತೆ. ಸಲ್ಫ್ಯೂರಿಕ್ ಆಮ್ಲ, ಕಾರ್ಬೋನಿಕ್ ಆಮ್ಲ, ನೈಟ್ರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಸಿಡ್, ಕಾರ್ಬೋನಿಕ್ ಆಸಿಡ್, ನೈಟ್ರಿಕ್ ಆಸಿಡ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಆಮ್ಲ ಮಳೆಗೆ ಕಾರಣ ಆಗುವಂಥದ್ದು ಈ ಮೂರು, O3, ಓಝೋನ್ ಆಗಿರುತ್ತೆ. ಓಝೋನಿನ ರಾಸಾಯನಿಕ ಸಂಯೋಜನೆ ಸ್ಟ್ರಾಟೋಸ್ಪಿಯರ್ಲಿ ಕಂಡು ಬರುತ್ತೆ. ಸ್ಟ್ರಾಟೋಸ್ಪಿಯರಲ್ಲಿ ಓಝೋನ್ ಲೇಯರ್ ಕಂಡು ಬರುತ್ತೆ. ಎಷ್ಟಿದೆ ಥಿಕ್ನೆಸ್? ಕೇವಲ 3 mm ಥಿಕ್ನೆಸ್ ಇದೆ, 3 mm. ಯಾವ ಯೂನಿಟಲ್ಲಿ ಮೆಷರ್ ಮಾಡ್ತೀರಾ? ಓಝೋನ್ ಥಿಕ್ನೆಸ್ ನ ಮಿಲಿಮೀಟರ್ ಮೆಷರ್ ಮಾಡಲ್ಲ, ನಾವು ತಿಳ್ಕೊಳ್ತಾ ಇದ್ದೀವಿ. ಹೇಗೆ ಮೆಷರ್ ಮಾಡ್ತೀರಾ? ಡಾಪ್ಸನ್ ಯೂನಿಟ್ಸ್ ಅಲ್ಲಿ ಮೆಷರ್ ಮಾಡ್ತೀರಾ, ಡಾಪ್ಸನ್ ಮಾನದಲ್ಲಿ ಮೆಷರ್ ಮಾಡ್ಕೊಳ್ತೀರಾ. ವೆರಿ ಗುಡ್. ಇನ್ ಅ ನ್ಯೂಕ್ಲಿಯರ್ ರಿಯಾಕ್ಟರ್ ವಿಚ್ ಮೆಟೀರಿಯಲ್ ಈಸ್ ಯೂಸ್ಡ್ ಆಸ್ ಅ ಕೂಲೆಂಟ್? ಬೈಜಿಕ ಕ್ರಿಯಾಕಾರಿಯಲ್ಲಿ, ನ್ಯೂಕ್ಲಿಯರ್ ರಿಯಾಕ್ಟರ್ ಅಲ್ಲಿ ಕೂಲೆಂಟ್ ಆಗಿ ಏನು ಯೂಸ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ತಂಪು ಕಾರಿಯಾಗಿ ಏನು ಯೂಸ್ ಮಾಡ್ಕೊಳ್ತೀರಾ, ತಂಪು ಕಾರಿಯಾಗಿ ಏನು ಬಳಕೆ ಮಾಡ್ಕೊಳ್ತೀರಾ? ವಾಟರ್ ನೀರು, ಹೆವಿ ವಾಟರ್, ಭಾರ ಜಲ, ವಾಟರ್ ಹೆವಿ ವಾಟರ್, ಡ್ಯೂಟೇರಿಯಂ ಆಕ್ಸೈಡ್, ಕ್ಯಾಡ್ಮಿಯಂ ಮತ್ತೆ CFC ಕ್ಲೋರೋಫ್ಲೋರೋಕಾರ್ಬನ್ ಅಂತ ಕೊಟ್ಟಿದ್ದಾರೆ. ಯಾವ್ದು ಯೂಸ್ ಮಾಡ್ಕೊಡ್ತೀರಾ ನೋಡಿ. ನಮಸ್ತೆ ಎಲ್ಲರಿಗೂ ಕೂಡ. ಕೂಲೆಂಟ್ ಕೇಳ್ತಾ ಇದಾರಲ್ವಾ, ತಂಪು ಕಾರಿ ಕೇಳ್ತಾ ಇದಾರ, ತಂಪು ಕಾರಿ ಕೇಳ್ತಾ ಇದಾರ, ತಂಪು ಕಾರಿಯಾಗಿ ಏನು ಯೂಸ್ ಮಾಡ್ಕೊಳ್ತೀರಾ? ಲಿಕ್ವಿಡ್ ಸೋಡಿಯಂ ಯೂಸ್ ಮಾಡಬಹುದು, ಇಲ್ಲಾಂದ್ರೆ ವಾಟರ್ನ ಬಳಕೆ ಮಾಡ್ಕೊಳ್ತೀರಾ, ವಾಟರ್ ಅನ್ನ ಯೂಸ್ ಮಾಡ್ಕೊಳ್ತಾ ಇದ್ದೀರಾ, ನೀರನ್ನ ಯೂಸ್ ಮಾಡ್ಕೊಳ್ತೀರಾ. ಹಾಗಾದ್ರೆ ಭಾರ ಜಲವನ್ನು ಹೇಗೆ ಯೂಸ್ ಮಾಡ್ತೀರಾ? ಹೆವಿ ವಾಟರ್ನ, ಹೆವಿ ವಾಟರ್ ಮತ್ತು ಗ್ರಾಫೈಟ್ ಅನ್ನ ಮಾಡರೇಟರ್ ಮಂದಕಾರಿಯಾಗಿ ಬಳಕೆ ಮಾಡ್ಕೊಳ್ತಾರೆ. ಮಾಡರೇಟರ್ ಮಂದಕಾರಿಯಾಗಿ ಯೂಸ್ ಮಾಡ್ತಾರೆ ಡ್ಯೂಟೇರಿಯಂ ಆಕ್ಸೈಡ್ ಮತ್ತೆ ಗ್ರಾಫೈಟ್ ಅನ್ನ ಕೂಡ ಮಂದಕಾರಿಯಾಗಿ ಯೂಸ್ ಮಾಡ್ತಾರೆ, ಗ್ರಾಫೈಟ್ ಕೂಡ ಯೂಸ್ ಮಾಡ್ತಾ ಇದಾರೆ. ಕ್ಯಾಡ್ಮಿಯಂ ಮತ್ತೆ ಬೋರಾನ್ ಅನ್ನ ಹೇಗೆ ಯೂಸ್ ಮಾಡ್ತಾರೆ? ಕ್ಯಾಡ್ಮಿಯಂ ಮತ್ತೆ ಬೋರಾನ್ ಅನ್ನ ನಿಯಂತ್ರಕ ಸರಳುಗಳು, ಕಂಟ್ರೋಲ್ ರಾಡ್ ಆಗಿ ಯೂಸ್ ಮಾಡ್ತಾರೆ, ನಿಯಂತ್ರಕ ಸರಳುಗಳ ರೂಪದಲ್ಲಿ ಯೂಸ್ ಮಾಡ್ಕೊಳ್ತಾರೆ, ಕಂಟ್ರೋಲ್ ರಾಡ್ಸ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಬೈಜಿಕ ಕ್ರಿಯಾಕಾರಿಯಲ್ಲಿ ನ್ಯೂಕ್ಲಿಯಾರ್ ಯಾವ ರಿಯಾಕ್ಷನ್ ನಡೆಯುತ್ತ, ಬೈಜಿಕ ಕ್ರಿಯಾಕಾರಿಯಲ್ಲಿ ಯಾವ ಬೈಜಿಕ ಕ್ರಿಯೆ ನಡೆಯುತ್ತೆ ಹೇಳಿ, ಯಾವ್ದು ನಡೆಯುತ್ತೆ? Uranium-235 ಇಂಧನವು ಬಳಕೆ ಮಾಡ್ಕೊಳ್ತಾ ಇದ್ದೀರಾ, ನ್ಯೂಕ್ಲಿಯಾರ್ ನ್ಯೂಕ್ಲಿಯಾರ್ ಫಿಷನ್ ರಿಯಾಕ್ಷನ್ ಬೈಜಿಕ ವಿದಳನ ಕ್ರಿಯೆ ನಡೆಯುತ್ತೆ, ವಿದಳನ ಕ್ರಿಯೆ ನಡೀತಾ ಇದೆ. ಓಕೆನಾ? ಮಾಡರೇಟರು ಫಾಸ್ಟ್ ಮೂವಿಂಗ್ ನ್ಯೂಟ್ರಾನ್ ಅನ್ನ ಸ್ಲೋ ಡೌನ್ ಮಾಡುತ್ತೆ, ನ್ಯೂಟ್ರಾನ್ ಅನ್ನ ಸ್ಲೋ ಡೌನ್ ಮಾಡುತ್ತೆ. ಕಂಟ್ರೋಲ್ ರಾಡ್ ಫಾಸ್ಟ್ ಮೂವಿಂಗ್ ನ್ಯೂಟ್ರಾನ್ ಅನ್ನ ಅಬ್ಸಾರ್ಬ್ ಮಾಡುತ್ತೆ, ನ್ಯೂಟ್ರಾನ್ ಗಳನ್ನ ಹೀರ್ಕೊಳುತ್ತೆ, ಅಬ್ಸಾರ್ಬ್ ಮಾಡುತ್ತೆ. ವಿಚ್ ಅಮಂಗ್ ದ ಫಾಲೋಯಿಂಗ್ ರಿಗಾರ್ಡಿಂಗ್ ಬೇಕಿಂಗ್ ಸೋಡಾ ಈಸ್ ನಾಟ್ ಕರೆಕ್ಟ್? ಬೇಕಿಂಗ್ ಸೋಡಾ, ಅಡುಗೆ ಸೋಡಾ ಬಗೆಗಿನ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ? ಬೇಕಿಂಗ್ ಸೋಡಾ ಬಗೆಗಿನ ಕೆಳಗಿನ ಯಾವ ಸ್ಟೇಟ್ಮೆಂಟ್ ಸರಿಯಿಲ್ಲ ಅಂತ ಕೇಳ್ತಾ ಇದ್ದಾರೆ, ನಾಟ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾರೆ. ಬೇಕರಿ ಐಟಮ್ ಮ್ಯಾನುಫ್ಯಾಕ್ಚರ್ ಮಾಡೋಕೆ ಯೂಸ್ ಮಾಡ್ತಾರಾ?
ಆಂಟಾಸಿಡ್ ಆಂಟಿ ಆಸಿಡ್ ರೂಪದಲ್ಲಿ ಯೂಸ್ ಮಾಡ್ಕೊಳ್ತೀರಾ, ನ್ಯೂಟ್ರಲೈಸೇಷನ್ ತಟಸ್ಥೀಕರಣ ಮಾಡೋದಕ್ಕೆ ಯೂಸ್ ಮಾಡ್ತಾ ಇದ್ದಾರಾ, ಪಿ ಎಚ್ ವ್ಯಾಲ್ಯೂ 7ಕ್ಕಿಂತ ಕಮ್ಮಿ ಇರುತ್ತಾ, ಸೋಡಿಯಂ ಬೈಕಾರ್ಬೊನೇಟ್ ಆಗಿದೆಯಾ, ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಮಾಡಿ ಸ್ನೇಹಿತರು. ಬೇಕಿಂಗ್ ಸೋಡಾ ಎನ್ ಎ ಹೆಚ್ CO3 ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆಗಿರುತ್ತೆ. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಆಗಿದೆ, ಹೌದಲ್ವಾ? ವೆರಿ ಗುಡ್. ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಅನ್ನ ಬೇಕರಿ ಐಟಮ್ ತಯಾರು ಮಾಡೋದಕ್ಕೆ, ಸೋಡಿಯಂ ಬೈಕಾರ್ಬೊನೇಟ್ ಅನ್ನ, ಬೈಕಾರ್ಬೊನೇಟ್ ಕೂಡ ಹೌದು ಹೈಡ್ರೋಜನ್ ಕಾರ್ಬೊನೇಟ್ ಕೂಡ ಹೌದು, ಬೇಕರಿ ಐಟಮ್ ತಯಾರು ಮಾಡೋದಕ್ಕೆ ಯೂಸ್ ಮಾಡ್ತೀರಾ. ಮತ್ತೆ ಆಂಟಿ ಆಸಿಡ್, ಸ್ವಲ್ಪ ನೀರು ಹಾಕೊಂಡು ಕುಡಿದ್ರೆ ನ್ಯೂಟ್ರಲೈಸೇಷನ್ ಆಗುತ್ತೆ, ಅಸಿಡಿಟಿ ಇದ್ರೆ ಸರಿ ಆಗುತ್ತೆ. ಇರುವೆ ಏನಾದರೂ ಕಚ್ಚಿದ್ರೆ ಮಾಯಿಸ್ಟ್ ಬೇಕಿಂಗ್ ಸೋಡಾ ಸೊಲ್ಯೂಷನ್ ಇಂದ ರಬ್ ಮಾಡಿದ್ರೆ ನ್ಯೂಟ್ರಲೈಸೇಷನ್ ಆಗುತ್ತೆ. ಆಸಿಡಿಕ್ ಆಗಿರುವಂತಹ ಜಾಗಕ್ಕೆ ಬೇಸ್ ರೂಪದಲ್ಲಿ ಕೆಲಸ ಮಾಡುತ್ತೆ, ಆಂಟಿ ಆಸಿಡ್ ಆಸಿಡ್ನ ವಿರುದ್ಧ ಕೆಲಸ ಮಾಡುತ್ತೆ. ಅಂದ್ರೆ ಪಿ ಎಚ್ ವ್ಯಾಲ್ಯೂ 7ಕ್ಕಿಂತ ಹೆಚ್ಚಿರಬೇಕು, ಕಮ್ಮಿ ಅಲ್ಲ, 7ಗಿಂತ ಜಾಸ್ತಿ ಇರಬೇಕು, ಕಡಿಮೆ ಅಲ್ಲ. ಯೂಶ್ವಲಿ ಇದರ ಪಿ ಎಚ್ ಮೌಲ್ಯ 8ರಿಂದ 9 ಈ ರೇಂಜ್ ಅಲ್ಲಿ ಕಂಡು ಬರುತ್ತೆ. ಸೋಡಿಯಂ ಬೈಕಾರ್ಬೊನೇಟ್ ಆಗಿದೆ ಖಂಡಿತ, ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ. ಎನ್ ಎ ಟು ಸಿ ಒ ತ್ರೀ ಅಂದ್ರೆ ಸೋಡಿಯಂ ಕಾರ್ಬೊನೇಟ್, ಎನ್ ಎ ಟು ಸಿ ಒ ತ್ರೀ ಅಂದ್ರೆ ಸೋಡಿಯಂ ಕಾರ್ಬೊನೇಟ್ ವಾಷಿಂಗ್ ಸೋಡಾ ಆಗಿರುತ್ತೆ, ವಾಷಿಂಗ್ ಸೋಡಾ ಆಗಿರುತ್ತೆ. ಇದು ಬೈಕಾರ್ಬೊನೇಟ್ ಫಾರ್ಮುಲಾ ಬಂದ್ಬಿಟ್ಟು ಎನ್ ಎ ಎಚ್ ಸಿ ಒ ತ್ರೀ, ಬೈಕಾರ್ಬೊನೇಟ್ ಫಾರ್ಮುಲಾ ಎನ್ ಎ ಹೆಚ್ ಸಿ ಒ ತ್ರೀ ಆಗಿರುತ್ತೆ. ಕನ್ಫ್ಯೂಸ್ ಮಾಡ್ಕೋಬೇಡಿ, ನೆನ್ಪಿಟ್ಕೊಂಡಿರಿ. ಈ ತರ ನ್ಯೂಟ್ರಲೈಸೇಷನ್ ಆದಾಗ ಬೈ ಪ್ರೊಡಕ್ಟ್ ಏನ್ ಬರುತ್ತೆ, ನ್ಯೂಟ್ರಲೈಸೇಷನ್ ಆದಾಗ ಬೈ ಪ್ರೊಡಕ್ಟ್ ಏನ್ ಬರುತ್ತೆ ಬೈ ಪ್ರೊಡಕ್ಟ್ ಸೋಡಿಯಂ ಕ್ಲೋರೈಡ್ ಪ್ಲಸ್ ಹೆಚ್ ಟು ಒ, ಸಾಲ್ಟ್ ಮತ್ತೆ ವಾಟರ್ ಬಂದ್ಬಿಡುತ್ತೆ, ನೀರು ಮತ್ತೆ ಲವಣಾಂಶ ಬರುತ್ತೆ, ಸಾಲ್ಟ್ ಮತ್ತೆ ವಾಟರ್ ಬರುತ್ತೆ, ನೆನ್ಪಿರ್ಲಿ. ಲೈಕನ್ಸ್ ಅಥವಾ ಲಿಚನ್ಸ್ ಕನ್ಸಿಸ್ಟ್ ಆಫ್ ಕಲ್ಲು ಹೂಗಳು, ಏನನ್ನ ಹೊಂದಿದೆ ತನ್ನಲ್ಲಿ, ಕಲ್ಲು ಹೂಗಳಲ್ಲಿ ಯಾವ್ಯಾವ ಜೀವಿಗಳು ಸಹಜೀವನ ನಡೆಸ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಕಲ್ಲು ಹೂವಿನಲ್ಲಿ ಯಾವ್ಯಾವ ಜೀವಿಗಳು ಸಹಜೀವನ ನಡೆಸ್ತಾ ಇದೆ, ಆಲ್ಗೆ ಮತ್ತು ಪ್ರೋಟೋಸೋವ, ಶೈವಲ ಮತ್ತು ಪ್ರೋಟೋಸೋವ, ಪಾಚಿ ಮತ್ತು ಪ್ರೋಟೋಸೋವ, ಪ್ಲಾಂಟ್ ಮತ್ತು ಆಲ್ಗೆ, ಸಸ್ಯ ಮತ್ತು ಪಾಚಿ ಅಥವಾ ಶೈವಲ, ಫಂಗೈ ಮತ್ತು ಬ್ಯಾಕ್ಟೀರಿಯಾ, ಶಿಲೀಂಧ್ರ ಮತ್ತು ಬ್ಯಾಕ್ಟೀರಿಯಾ, ಫಂಗೈ ಮತ್ತು ಆಲ್ಗೆ, ಶಿಲೀಂಧ್ರ ಹಾಗೂ ಶೈವಲ, ಯಾವುದಾಗಿರುತ್ತೆ? ಈ ಲೈಕನ್ಸ್ ಅನ್ನ ಬಳಕೆ ಮಾಡಿಕೊಂಡು ಲೈಟ್ಮಸ್ ಪೇಪರ್ ನ ತಯಾರು ಮಾಡಬಹುದು, ಲೈಟ್ಮಸ್ ಕಾಗದವನ್ನ ತಯಾರು ಮಾಡಬಹುದು. ಈ ಲೈಕನ್ಸ್ ಅನ್ನ ಯೂಸ್ ಮಾಡಿಕೊಂಡು ವಾತಾವರಣದಲ್ಲಿ ಪೊಲ್ಯೂಷನ್ ಆಗ್ತಾ ಇದೆಯಾ ಅಂತ ಚೆಕ್ ಮಾಡಬಹುದು. ನ್ಯಾಚುರಲ್ ಇಂಡಿಕೇಟರ್ಸ್ ಆಗಿರುತ್ತೆ, ಏರ್ ಪೊಲ್ಯೂಷನ್ ಇನ ನ್ಯಾಚುರಲ್ ಇಂಡಿಕೇಟರ್ ಆಗಿರುತ್ತೆ. ಯಾವ್ದ್ರದ್ದು? ಏರ್ ಪೊಲ್ಯೂಷನ್ ದು, ಏರ್ ಪೊಲ್ಯೂಷನ್ ಇನ ನ್ಯಾಚುರಲ್ ಇಂಡಿಕೇಟರ್ ಆಗಿರುತ್ತೆ. ಅದರಲ್ಲೂ ಕೂಡ ಸ್ಪೆಸಿಫಿಕ್ ಆಗಿ ಯಾವುದು, ಸಲ್ಫರ್ ಡೈ ಆಕ್ಸೈಡ್ ಪೊಲ್ಯೂಷನ್ ಇನ ನ್ಯಾಚುರಲ್ ಇಂಡಿಕೇಟರ್ ಆಗಿರುತ್ತೆ ಲೈಕನ್ಸ್ ಕಲ್ಲು ಹೂಗಳು. ಬಂಡೆ ಮೇಲೆ ಮರದ ಮೇಲೆಲ್ಲ ಬೆಳೆಯುತ್ತೆ. ಆಲ್ಗೆ ಮತ್ತೆ ಫಂಗೈ ಶೈವಲ ಮತ್ತೆ ಶಿಲೀಂಧ್ರದ ಸಹಜೀವನ ಆಗಿದೆ. ಇರೋದಕ್ಕೆ ಜಾಗ ಕೊಡುತ್ತೆ ಫಂಗೈ, ಊಟ ಕೊಡುತ್ತೆ ಆಲ್ಗೆ. ಜಾಗ ಫಂಗೈ ಆಲ್ಗೆ ಊಟ ಕೊಡ್ತಾ ಇದೆ, ಸಹಜೀವನ ಸಿಂಬಾಟಿಕ್ ರಿಲೇಶನ್ಶಿಪ್ ನಡೆಯುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಟ್ರೂ ಅಬೌಟ್ ಕಾನ್ಕೇವ್ ಲೆನ್ಸ್ ಅಂತ ಕೇಳ್ತಾ ಇದ್ದಾರೆ. ಕಾನ್ಕೇವ್ ಲೆನ್ಸ್, ನಿಮ್ನ ಮಸೂರ, ನಿಮ್ನ ಮಸೂರಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ, ನಿಮ್ನ ಮಸೂರಕ್ಕೆ ಸಂಬಂಧಪಟ್ಟಂತೆ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಪವರ್ ಆಫ್ ಕಾನ್ಕೇವ್ ಲೆನ್ಸ್ ಇಸ್ ಪಾಸಿಟಿವ್, ಪವರ್ ಆಫ್ ಕಾನ್ಕೇವ್ ಲೆನ್ಸ್ ಇಸ್ ನೆಗೆಟಿವ್, ಪವರ್ ಆಫ್ ಕಾನ್ಕೇವ್ ಲೆನ್ಸ್ ಇಸ್ ಜೀರೋ, ನನ್ ಆಫ್ ದ ಅಬೋ ಅಂತ ಹೇಳ್ತಾ ಇದಾರೆ. ಯಾವ ಹೇಳಿಕೆ ಸರಿಯಾಗಿದೆ ನೋಡಿ, ಡಿಸ್ಕಸ್ ಮಾಡಿದ್ವಿ ಒಂದ್ಸಲ, ಇಂಪಾರ್ಟೆಂಟ್ ಆಗಿರುತ್ತೆ. ಪವರ್ ಆಫ್ ದ ಲೆನ್ಸ್ ಅಂದ್ರೆ ಏನು ಅಂತ ಕೇಳ್ತಾ ಇದಾರೆ. ನೆನಪಿದ್ಯಾ ಹೆಂಗ್ ನೆನ್ಪಿಟ್ಕೊಂಡಿದ್ವಿ? ಪಿನ ಪಾಸಿಟಿವ್, ನಿಮ್ನ ನೆಗೆಟಿವ್, ಪಿನ ಪಾಸಿಟಿವ್ ನಿಮ್ನ ನೆಗೆಟಿವ್ ಅಂತ ನೆನ್ಪಿಟ್ಕೊಳ್ಳಿ, ಮುಗೀತ, ತಲೆನೇ ಕೆಡಿಸ್ಕೊಳ್ಳೋಂಗಿಲ್ಲ. ಆಪ್ಷನ್ ಬಿ ಸರಿಯಾದ ಉತ್ತರ ಆಗಿರುತ್ತೆ. ಏನ್ ಹಿಂಗಂದ್ರೆ, ಏನು ಹೀಗಂದ್ರೆ ಅಂತ ನೋಡ್ಕೊಳೋಣ ಬನ್ನಿ. ಏನು ಹೀಗಂದ್ರೆ ಅಂದ್ಬಿಟ್ಟು, ನಿಮ್ಮ ಹತ್ರ ಒಂದು ಲೆನ್ಸ್ ಇದೆ, ಒಂದು ಪಿನ ಮಸೂರ ಇದೆ, ಇನ್ನೊಂದು ನಿಮ್ನ ಮಸೂರ ಇದೆ. ಓಕೆನಾ? ಪಿನ ಮಸೂರ
ಕನ್ವರ್ಜಿಂಗ್ ಲೆನ್ಸ್ ಆಗಿರುತ್ತೆ. ಕನ್ವರ್ಜಿಂಗ್ ಲೆನ್ಸ್ ತನ್ನ ಮೂಲಕ ಹಾದು ಹೋಗುವ ಬೆಳಕನ್ನ ಒಂದು ಜಾಗಕ್ಕೆ, ಒಂದು ನಿರ್ದಿಷ್ಟ ಜಾಗಕ್ಕೆ ಕಾನ್ಸಂಟ್ರೇಟ್ ಮಾಡುತ್ತೆ. ಚಿಕ್ಕವರಿದ್ದಾಗ ಎಲ್ಲರೂ ಭೂತ ಕನ್ನಡಿ ಬಳಕೆ ಮಾಡಿಕೊಂಡು ಪೇಪರ್ನ ಬೆಂಕಿ ಹಚ್ಚಿರ್ತೀರ, ಪೇಪರ್ ಬೆಂಕಿ ಹಚ್ಚಿರ್ತೀರ ಅಲ್ವಾ. ಇದು ಏನಾಗ್ತಾ ಇದೆ, ದರ್ಪಣದ ಮುಂಭಾಗದಲ್ಲಿ, ದರ್ಪಣದ ಮುಂಭಾಗದಲ್ಲಿ ಪ್ರಿನ್ಸಿಪಲ್ ಫೋಕಸ್ ಕಂಡು ಬರುತ್ತೆ. ಪ್ರಿನ್ಸಿಪಲ್ ಫೋಕಸ್ ಪಾಸಿಟಿವ್ ಆಗಿದೆ, ಪವರ್ ಆಫ್ ದ ಲೆನ್ಸ್ ಪಾಸಿಟಿವ್ ಅಂತ. ನೆಕ್ಸ್ಟು ಕಾನ್ಕೇವ್ ಲೆನ್ಸ್, ಕಾನ್ಕೇವ್ ಲೆನ್ಸ್ ಡೈವರ್ಜಿಂಗ್ ಲೆನ್ಸ್ ಆಗಿರುತ್ತೆ. ತನ್ನ ಮೂಲಕ ಹಾದು ಹೋಗುವ ಬೆಳಕನ್ನ ಸ್ಪ್ರೆಡ್ ಮಾಡ್ತಾ ಇದೆ, ಡೈವರ್ಜ್ ಮಾಡ್ತಾ ಇದೆ. ಇದರ ಪ್ರಿನ್ಸಿಪಲ್ ಫೋಕಸ್ ಇಮ್ಯಾಜಿನರಿ ಆಗಿ ಲೆನ್ಸಿನ ಹಿಂಭಾಗದಲ್ಲಿ ಫಾರ್ಮೇಶನ್ ಆಗುತ್ತೆ. ದರ್ಪಣದ ಹಿಂಭಾಗದಲ್ಲಿ ಫಾರ್ಮೇಶನ್ ಆಗ್ತಾ ಇದೆ ಅಂದ್ರೆ ಪ್ರಿನ್ಸಿಪಲ್ ಫೋಕಸ್ ಪವರ್ ಆಫ್ ದ ಲೆನ್ಸ್ ಏನಾಗಿರುತ್ತೆ, ಪ್ರಿನ್ಸಿಪಲ್ ಫೋಕಸ್ ಹಿಂದೆ ಇದೆ, ನೆಗೆಟಿವ್ ಆಗಿರುತ್ತೆ, ನೆಗೆಟಿವ್ ಆಗಿರುತ್ತೆ. ಪಿನ ಪಾಸಿಟಿವ್, ನಿಮ್ನ ನೆಗೆಟಿವ್ ಅಂತ ನೆನ್ಪಿಟ್ಕೊಳ್ಳಿ. ಪಿನ ಪಾಸಿಟಿವ್, ನಿಮ್ನ ನೆಗೆಟಿವ್ ಅಂತ ನೆನ್ಪಿಟ್ಕೊಳ್ಳಿ. ಓಕೆನಾ. ಸ್ಪೀಡ್ ಆಫ್ ಲೈಟ್ ಎಷ್ಟಿದೆ, 300,000 km/s ಆಗಿರುತ್ತೆ, 300,000 km/s ಆಗಿರುತ್ತೆ. ವೆಚ್ ಸೆಲ್ ಆರ್ಗನಲ್ ಕೇಳ್ತಾರೆ ಕ್ವಶನ್, ಇದನ್ನ ಹಲವಾರು ಸಲ ಕೇಳಿದ್ದಾರೆ. ವೆಚ್ ಸೆಲ್ ಆರ್ಗನಲ್ ಅದರ್ ದನ್ ನ್ಯೂಕ್ಲಿಯಸ್ ಕನ್ಸಿಸ್ಟ್ ಆಫ್ DNA ಇನ್ ಅನ್ ಅನಿಮಲ್ ಸೆಲ್. ಪ್ರಾಣಿಗಳ ಜೀವಕೋಶದಲ್ಲಿ ಕೋಶ ಕೇಂದ್ರವನ್ನು ಹೊರತುಪಡಿಸಿ, ನ್ಯೂಕ್ಲಿಯಸ್ ಅನ್ನು ಹೊರತುಪಡಿಸಿ ಎಲ್ಲಿ DNA ಕಂಡು ಬರುತ್ತೆ, ಡಿ ಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಕಂಡು ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ಪ್ರಾಣಿಗಳ ಜೀವಕೋಶದಲ್ಲಿ ಕೋಶ ಕೇಂದ್ರವನ್ನು ಹೊರತುಪಡಿಸಿ ಬೇರೆ ಯಾವ ಜಾಗದಲ್ಲಿ DNA ಇದೆ ಅಂತ ಕೇಳ್ತಾ ಇದ್ದಾರೆ. ಗಾಲ್ಗಿ ಸಂಕೀರ್ಣ, ರೈಬೋಸೋಮ್, ಮೈಟೋಕಾಂಡ್ರಿಯಾ, ಕ್ಲೋರೋಪ್ಲಾಸ್ಟ್ ಎಲ್ಲಿ ಕಂಡು ಬರುತ್ತೆ ನೋಡಿ, ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಎಷ್ಟಾಗಿದೆ, ಖಂಡಿತ ಮೈಟೋಕಾಂಡ್ರಿಯಾದಲ್ಲಿ ಆಗುತ್ತೆ. ಮೈಟೋಕಾಂಡ್ರಿಯಾದಲ್ಲಿ ಕೂಡ DNA ಕಂಡು ಬರುತ್ತೆ, ಡಿ ಆಕ್ಸಿರೈಬೋನ್ಯೂಕ್ಲಿಕ್ ಆಸಿಡ್ ಕಂಡು ಬರುತ್ತೆ. ವೆರಿ ಗುಡ್. ವಿಚ್ ಆಫ್ ದ ಫಾಲೋಯಿಂಗ್ ಡಿಫಿಷಿಯನ್ಸಿ ಲೀಡ್ಸ್ ಟು ಮಿಲ್ಕ್ ಫಿವರ್ ಇನ್ ಕೌಸ್ ಅಂತ ಕೇಳ್ತಾ ಇದಾರೆ. ಇದನ್ನ ರೀಸೆಂಟ್ ಎಕ್ಸಾಮಿನೇಷನ್ ಕೂಡ ಕೇಳಿದ್ರು. ಹಸುಗಳಲ್ಲಿ ಹಾಲು ಜ್ವರ, ಮಿಲ್ಕ್ ಫಿವರ್ ಯಾವ್ದರಿಂದ ಉಂಟಾಗುತ್ತೆ, ಯಾವ ಕೊರತೆಯಿಂದ ಉಂಟಾಗುತ್ತೆ, ಡಿಫಿಷಿಯನ್ಸಿಯಿಂದ ಉಂಟಾಗ್ತಾ ಇರುವಂಥದ್ದು. ಓಕೆನಾ. ಮೆಟಬಾಲಿಕ್ ಡಿಸ್ಆರ್ಡರ್ ಆಗಿರುತ್ತೆ, ಪ್ರೋಟೀನ್ ಡಿಫಿಷಿಯನ್ಸಿಯಿಂದ ಆಗುತ್ತಾ, ಅಯೋಡಿನ್ ಕೊರತೆಯಿಂದ ಆಗುತ್ತಾ, ಐರನ್ ಕಬ್ಬಿಣದ ಕೊರತೆಯಿಂದ ಆಗುತ್ತಾ, ಕ್ಯಾಲ್ಸಿಯಂ ಕೊರತೆಯಿಂದ ಆಗ್ತಾ ಇದೆಯಾ, ಯಾವ್ದರಿಂದ ಆಗುತ್ತೆ. ಕರು ಹಾಕಿದ ತಕ್ಷಣ ಅಥವಾ ಕರು ಹಾಕಿದ 1-3 ದಿನಗಳ ಒಳಗಡೆ ಈ ತೊಂದರೆ ಕಂಡು ಬರುತ್ತೆ. ಕಾಲ್ವಿಂಗ್ ಸಮಯದಲ್ಲಿ, ಕರು ಹಾಕೋ ಟೈಮಲ್ಲಿ ಹಸುಗಳು ಶೇಕ್ ಆಗೋದಕ್ಕೆ ಶುರುವಾಗುತ್ತೆ, ಹಿಂಗಾಲುಗಳು ನಡುಗ್ತಾ ಇರುತ್ತೆ, ಹೈಪರ್ ಸೆನ್ಸಿಟಿವ್ ಆಗುತ್ತೆ, ಸುಸ್ತಾಗುತ್ತೆ, ಇನ್ನು ಹಲವಾರು ತೊಂದರೆಗಳು ಉಂಟಾಗುತ್ತೆ. ಓಕೆನಾ. ಈ ಒಂದು ಕೊರತೆಯಿಂದ, ಯಾವ್ದು ಕೊರತೆ ಉಂಟಾಗ್ತಾ ಇದೆ ಖಂಡಿತ ನೆನಪಿರಬೇಕು. ಕೇಳ್ತಾರೆ, ಮಿಲ್ಕ್ ಫಿವರ್ ಕ್ಯಾಲ್ಸಿಯಂನ ಕೊರತೆ ಆಗಿರುತ್ತೆ. ಹಸು ಕರು ಹಾಕೋ ಟೈಮಲ್ಲಿ ಈ ತೊಂದರೆ ಉಂಟಾಗುತ್ತೆ, ಕರು ಹಾಕೋ ಟೈಮಲ್ಲಿ ಈ ರೀತಿಯ ತೊಂದರೆ ಉಂಟಾಗುತ್ತೆ. ಇದನ್ನ ಹೈಪರ್ ಅಂದ್ರೆ ಜಾಸ್ತಿ, ಹೈಪೋ ಅಂದ್ರೆ ಕಮ್ಮಿ ಅಲ್ವಾ, ಹೈಪೋ ಕ್ಯಾಲ್ಸಿಯಮಿಯಾ ಅಂತ ಕರೀತಾರೆ. ಕ್ಯಾಲ್ಸಿಯಂ ಕಮ್ಮಿ ಆಗಿದೆ, ಹೈಪೋ ಕ್ಯಾಲ್ಸಿಯಮಿಯಾ ಅಂತ ಕರೀತಾರೆ. 24 ಗಂಟೆ ಆದ್ಮೇಲೆ ಆದ್ರೂ ಆಗ್ಬಹುದು, ಅಥವಾ 2-3 ದಿನದ ಒಳಗಡೆ ಕೂಡ ಆಗ್ಬಹುದು. ಮ್ಯಾಕ್ಸಿಮಮ್ 1 ದಿನದಲ್ಲಿ ಆಗುತ್ತೆ, ಅಥವಾ ಕರು ಹಾಕಿದ ತಕ್ಷಣ ಆಗುತ್ತೆ, 1 ಅವರ್ಲಿ ಆಗುತ್ತೆ ಈ ತೊಂದರೆ. ಮಿಲ್ಕ್ ಫಿವರ್ ಅಂತ ಕರೀತಾರೆ ರೋಗವನ್ನು. ವರೆಗೆ ಇನ್ನೂ 10 ಕ್ವಶನ್ ಇದೆ, ಡಿಸ್ಕಸ್ ಮಾಡ್ಕೊಳ್ಳೋಣ. ಅನ್ಅಕಾಡೆಮಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ರೆಫರಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಿ. FDST ಎಕ್ಸಾಮ್ಗೋಸ್ಕರ 1ನೇ ತಾರೀಕು ಡಿಸೆಂಬರಿಂದ ಕೆಮಿಸ್ಟ್ರಿ ಕ್ಲಾಸಸ್ ಕವರ್ ಆಗಿದೆ, ಅಟೆಂಡ್ ಮಾಡಬಹುದು. 22 ಡಿಸೆಂಬರಿಂದ ಬಯಾಲಜಿ ಕ್ಲಾಸಸ್ ಶುರು ಆಗ್ತಾ ಇದೆ, ಅಟೆಂಡ್ ಮಾಡ್ತಾ ಹೋಗ್ಬೋದು. ಹಾಗೂ 28 ಡಿಸೆಂಬರಿಂದ FDST ಗೋಸ್ಕರ ಫಿಸಿಕ್ಸ್ ಕ್ಲಾಸಸ್ ಶುರು ಆಗುತ್ತೆ, ಲೈವ್ ಆಗಿ ಅಟೆಂಡ್ ಮಾಡಬಹುದು. ರೆಕಾರ್ಡ್ ಆಗಿರೋದು ನೋಡ್ತೀನಿ ಅಂದ್ರೆ ಕೂಡ ರೆಕಾರ್ಡೆಡ್ ಕೋರ್ಸ್ಗಳು ಸಿಗುತ್ತೆ. ಅಪ್ಲೈಡ್ ಸೈನ್ಸ್, ಡಿಫೆನ್ಸ್ ಟೆಕ್ನಾಲಜಿ, ನ್ಯಾನೋ ಟೆಕ್ನಾಲಜಿ, ಸೈಬರ್ ಟೆಕ್ನಾಲಜಿ, ಇನ್ನು ಹಲವಾರು ಟೆಕ್ನಾಲಜಿ ಕ್ಲಾಸಸ್ ಕೂಡ ದೊರೆಯುತ್ತೆ, ಅಟೆಂಡ್ ಮಾಡ್ತಾ ಹೋಗ್ಬೋದು. ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಾ ಬನ್ನಿ. ಸೈನ್ಸ್ ಮಾತ್ರ ಹೇಳ್ತಾ ಇದ್ದೀನಿ, ಇನ್ನು ಎಲ್ಲ ಸಬ್ಜೆಕ್ಟ್ಗಳು ಕೂಡ ಹಲವಾರು ಎಜುಕೇಟರ್ಸ್ ಟೀಚ್ ಮಾಡ್ತಾ ಇರ್ತಾರೆ. ಫೀಸ್ ಎಷ್ಟಿದೆ ಅಂತ ನೋಡೋದಾದ್ರೆ
ಸಿಕ್ಸ್ ಮಂತ್ಸಿಗೆ 7695, ಒಂದು ವರ್ಷಕ್ಕೆ 9.5 ಸಾವಿರ, 9405 ರೂಪಾಯಿ, 7 ವರ್ಷಕ್ಕೆ 13680 ರೂಪಾಯಿ ಆಗುತ್ತೆ. ಕೆ ಪಿ ಎಸ್ ಸಿ ಎಕ್ಸಾಮ್ಗಳ ಕಂಪ್ಲೀಟ್ ಪ್ರಿಪ್ರೇಷನ್ ಆಗುತ್ತೆ. ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಪ್ಷನ್ ಕೂಡ ಸಿಗುತ್ತೆ ನಿಮಗೆ. 50ಕ್ಕಿಂತ ಹೆಚ್ಚಿನ ಎಜುಕೇಟರ್ಸ್ ಇದ್ದಾರೆ, ಯಾರ ಕ್ಲಾಸ್ ಇಷ್ಟ ಆಗುತ್ತೋ ಅವ್ರ ಕ್ಲಾಸನ್ನು ಅಟೆಂಡ್ ಮಾಡ್ತಾ ಹೋಗ್ಬೋದು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ಒಂದು 2-3 ವರ್ಷ ಹಿಂದೆ ಹೆವಿ ನ್ಯೂಸಲ್ಲಿತ್ತು, ಇವಾಗ ಅಷ್ಟೊಂದೇನಿಲ್ಲ, ನ್ಯೂಸಲ್ಲಿದೆ ಔಟ್ನಲ್ಲಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಏನಾಗಿದೆ ಅಂತ ಕೇಳ್ತಾ ಇದ್ದಾರೆ. ವೆರಿ ಗುಡ್, ಆನ್ಸರ್ ಮಾಡಿ. ಫ್ರೀ ಕ್ಲಾಸ್ನ ಟೈಮಿಂಗು ಪ್ರತಿದಿನ ಮಧ್ಯಾಹ್ನ 2 ಗಂಟೆಗೆ ಒಂದು ಸ್ಪೆಷಲ್ ಕ್ಲಾಸ್ ಇರುತ್ತೆ, ಪ್ರತಿದಿನ ಮಧ್ಯಾಹ್ನ 4 ಗಂಟೆಗೆ ಒಂದು ಸ್ಪೆಷಲ್ ಕ್ಲಾಸ್ ಇರುತ್ತೆ, 6 ಗಂಟೆಗೆ ಯೂಟ್ಯೂಬ್ ಕ್ಲಾಸ್ ಇದೆ. ಇವತ್ತಿಂದ 8 ಗಂಟೆಗೆ ಕೂಡ ಒಂದು ಜಿಯೋಗ್ರಫಿ ಕ್ಲಾಸ್ ಶುರು ಆಗ್ತಾ ಇದೆ. ಜಿಯೋಗ್ರಫಿ ಕಾನ್ಸೆಪ್ಟ್ ಅನ್ನ ತಿಳ್ಕೊಳ್ಳೋಣ. ಇವತ್ತು 8 PM ಕ್ಲಾಸ್ ಇದೆ, ಅಟೆಂಡ್ ಮಾಡಿ. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ರಾಜಸ್ಥಾನದ ಸ್ಟೇಟ್ ಬರ್ಡ್ ಆಗಿದೆ, ರಾಜಸ್ಥಾನದ ಸ್ಟೇಟ್ ಬರ್ಡ್ ಆಗಿರುತ್ತೆ. ಕ್ರಿಟಿಕಲಿ ಎಂಡೇಂಜರ್ಡ್ ಬರ್ಡ್ ಆಗಿದೆ, ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಷಿ ಆಗಿದೆ ಪಕ್ಷಿ ಇದು. ಗ್ರೇಟ್ ಇಂಡಿಯನ್ ಬಸ್ಟರ್ಡ್ ಒಂದು ಪಕ್ಷಿ ಬರ್ಡ್ ಆಗಿರುತ್ತೆ. ರೆಡ್ ಡಾಟಾ ಬುಕ್ ಅಲ್ಲಿ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ IUCN ಇದೆ ಅಲ್ವಾ, IUCN ಪಬ್ಲಿಷ್ ಮಾಡುವಂತಹ ರೆಡ್ ಡಾಟಾ ಬುಕ್ ಅಲ್ಲಿ ಕ್ರಿಟಿಕಲಿ ಎಂಡೇಂಜರ್ಡ್ ಕ್ಯಾಟಗರಿ ಅಡಿಯಲ್ಲಿ ಬರುತ್ತೆ ಈ ಒಂದು ಪಕ್ಷಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ರಿಗಾರ್ಡಿಂಗ್ ಬ್ಯಾಟ್ಸ್ ಆರ್ ಟ್ರೂ, ಬಾವಲಿಗಳ ಬಗೆಗಿನ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಬಾವಲಿಗಳ ಬಗೆಗಿನ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ? ಬ್ಯಾಟ್ಸ್ ಆರ್ ಬ್ಲೈಂಡ್ ಅಂಡ್ ನ್ಯಾವಿಗೇಟ್ ವಿತ್ ದ ಹೆಲ್ಪ್ ಆಫ್ ಅಲ್ಟ್ರಾಸೋನಿಕ್ ಸೌಂಡ್, ಬಾವಲಿಗಳು ಕುರುಡಾಗಿದೆ, ಶ್ರವಣಾತೀತ ತರಂಗದ ಸಹಾಯದಿಂದ, ಶ್ರವಣಾತೀತ ತರಂಗದ ಹೆಲ್ಪಿಂದ ನ್ಯಾವಿಗೇಟ್ ಮಾಡ್ಕೊಳುತ್ತಾ. ಬ್ಯಾಟ್ಸ್ ಆರ್ ಮ್ಯಾಮಲ್ಸ್, ಸಸ್ತನಿಗಳಾಗಿದೆಯಾ, ಹಾರುವ ಸಸ್ತನಿಗಳ ಇದು. ಬ್ಯಾಟ್ಸ್ ಫೋರ್ ಲೆಂಬ್ಸ್ ಆರ್ ಮಾಡಿಫೈಡ್ ಆಸ್ ವಿಂಗ್ಸ್, ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಾಡಾಗಿದೆಯಾ, ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಾಡಾಗಿದೆಯಾ. ಬ್ಯಾಟ್ಸ್ ಆರ್ ಜನರಲಿ ನಾಕ್ಟರ್ನಲ್, ನಿಶಾಚರಿ ಜೀವಿಗಳು ಆಗಿರುತ್ತಾ, ನೈಟ್ ಆಕ್ಟಿವ್ ಆಗಿರುತ್ತಾ. ಯಾವ್ದು ಸರಿಯಾಗಿದೆ ನೋಡಿ, ಯಾವ ಹೇಳಿಕೆ ಸರಿಯಾಗಿದೆ, ಯಾವ ಸ್ಟೇಟ್ಮೆಂಟ್ ಟ್ರೂ ಅಂತ ಕೇಳ್ತಾ ಇದ್ದಾರೆ. ಖಂಡಿತ ಬಾವಲಿಗಳು ಸಸ್ತನಿಗಳು, ನಂತರ ಅದು ಕೂಡ ಯಂಗ್ ಒನ್ಸ್ ಅನ್ನ ಫೀಡ್ ಮಾಡೋದಕ್ಕೆ ಮೆಮರಿ ಗ್ಲಾಂಡ್ಸ್ ಅನ್ನ ಹೊಂದಿದೆ, ಮರಿ ಹಾಕುತ್ತೆ, ಮೊಟ್ಟೆ ಇಡಲ್ಲ ಬಾವಲಿ, ಮರಿ ಹಾಕುತ್ತೆ. ಓಕೆನಾ, ಹಾರುವ ಸಸ್ತನಿ ಫ್ಲೈಯಿಂಗ್ ಮ್ಯಾಮಲ್ ಆಗಿರುತ್ತೆ, ಫ್ಲೈಯಿಂಗ್ ಮ್ಯಾಮಲ್ ಆಗಿದೆ. ಮತ್ತೆ ಮುಂಗಾಲುಗಳು ರೆಕ್ಕೆಗಳಾಗಿ ಮಾರ್ಪಾಡಾಗಿದೆ, ಮುಂಗಾಲು ರೆಕ್ಕೆಯಾಗಿ ಮಾರ್ಪಾಡ್ ಆಗಿದೆ, ಹೌದು. ನಾಕ್ಟರ್ನಲ್, ನೈಟ್ ಆಕ್ಟಿವ್ ಆಗಿರುತ್ತೆ, ರಾತ್ರಿ ಟೈಮಲ್ಲಿ ನ್ಯಾವಿಗೇಷನ್ ಮಾಡೋದಕ್ಕೋಸ್ಕರ ಅಲ್ಟ್ರಾಸೋನಿಕ್ ಸೌಂಡ್ ಅನ್ನ ಯೂಸ್ ಮಾಡುತ್ತೆ. ಹಂಗಂತ ಇದು ಕುರುಡಲ್ಲ, ಬ್ಲೈಂಡ್ ಅಲ್ಲ, ಬಾವರಿಗಳಿಗೂ ಕಣ್ ಕಾಣಿಸುತ್ತೆ, ನೈಟ್ ಟೈಮ್ ನಮಗೂ ಕಾಣಿಸಲ್ಲ ಅವ್ರಿಗೂ ಕಾಣಿಸಲ್ಲ ಅಷ್ಟೇ. ಅದಕ್ಕೋಸ್ಕರ ಶ್ರವಣಾತೀತ ತರಂಗವನ್ನ ಯೂಸ್ ಮಾಡ್ಕೊಳ್ತಾ ಇದೆ, ಅಲ್ಟ್ರಾಸೋನಿಕ್ ಸೌಂಡನ್ನ ಯೂಸ್ ಮಾಡ್ಕೊಳುತ್ತೆ. ಆಪ್ಷನ್ ಸಿ ಸರಿಯಾದ ಉತ್ತರ ಆಗಿರುತ್ತೆ, ಆಪ್ಷನ್ ಸಿ 2, 3, 4 ಸರಿಯಾಗಿದೆ. ಫಸ್ಟ್ ಸ್ಟೇಟ್ಮೆಂಟ್ ತಪ್ಪಾಗಿರುತ್ತೆ, ಬಾವಲಿಗಳು ಕುರುಡಲ್ಲ. ಅರಿಶಿನ ಸಸ್ಯದ ಯಾವ ಭಾಗ ಅಂತ ಕೇಳ್ತಾ ಇದ್ದಾರೆ, ಟರ್ಮರಿಕ್ ಯಾವ ಪಾರ್ಟ್ ಆಗಿದೆ ಸಸ್ಯದ್ದು? ಸ್ಟೆಮ್ ಕಾಂಡ, ರೂಟ್ ಬೇರು, ಫ್ರೂಟ್ ಹಣ್ಣು, ಫ್ಲವರ್ ಹೂ ಅಂತ ಕೇಳ್ತಾ ಇದ್ದಾರೆ, ಯಾವ್ದಾಗಿರುತ್ತೆ ನೋಡಿ, ಯಾವ್ದಾಗಿರುತ್ತೆ? ಅರಿಶಿನ ಸಸ್ಯದ ಯಾವ ಭಾಗ ಆಗಿದೆ, ಅರಿಶಿನ ಸಸ್ಯದ ಯಾವ ಭಾಗ ಆಗಿದೆ ಅಂತ ಕೇಳ್ತಾ ಇದ್ದಾರೆ, ಯಾವ ಭಾಗ ಆಗಿರುತ್ತೆ? ಎಕ್ಸ್ಟೆಂಡೆಡ್ ಸ್ಟೆಮ್ ಆಗಿದೆ, ಬೇರುಗಳು ಸಪ್ರೇಟ್ ಆಗಿ ಪಕ್ಕದಲ್ಲಿ ಇದೆ ಅಲ್ವಾ, ಪಕ್ಕದಲ್ಲಿ ಸಪ್ರೇಟ್ ಆಗಿ ಬೇರಿದೆ, ಬೇರಿನ ಭಾಗ ಅಲ್ಲ, ಎಕ್ಸ್ಟೆಂಡೆಡ್ ಸ್ಟೆಮ್ ಆಗಿರುತ್ತೆ, ಕಾಂಡ ಆಗಿರುತ್ತೆ, ಎಕ್ಸ್ಟೆಂಡೆಡ್ ಸ್ಟೆಮ್ ಆಗಿರುತ್ತೆ, ಬೇರು ಆಗಿಲ್ಲ. ಓಕೆನಾ, ಎಕ್ಸ್ಟೆಂಡೆಡ್ ಸ್ಟೆಮ್ ಆಗಿರುತ್ತೆ, ಕಾಂಡದ ಭಾಗ ಆಗಿರುತ್ತೆ. ಅರಿಶಿನ ಸಸ್ಯದ ಎಕ್ಸ್ಟೆಂಡೆಡ್ ಸ್ಟೆಮ್ ಆಗಿದೆ, ಬೇರಾಗಿರೋದಿಲ್ಲ, ನೆನಪಿಲ್ಲ. ಪಂಜೆಂಟ್ ಸ್ಮೆಲ್ ಆಫ್ ಗಾರ್ಲಿಕ್ ಈಸ್ ಡ್ಯೂ ಟು, ಅರಿಶಿನದ ಬ್ಯಾಟ್ ಸ್ಮೆಲ್ ಯಾವ್ದ್ರಿಂದ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಅರಿಶಿನದ ಬ್ಯಾಟ್ ಸ್ಮೆಲ್ ಹೇಗೆ ಬರ್ತಾ ಇದೆ, ಕೆಟ್ಟ ಸ್ಮೆಲ್ ಹೇಗೆ ಬರ್ತಾ ಇದೆ?
ಕ್ಲೋರೊ ಕಾಂಪೌಂಡ್ ಇಂದನ, ಸಲ್ಫರ್ ಕಾಂಪೌಂಡ್ ಇಂದನ, ಅಸಿಟಿಕ್ ಆಸಿಡ್ ಇಂದನ, ಫ್ಲೋರಿನ್ ಇಂದನ ಹೇಗೆ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಆನ್ಸರ್ ಮಾಡಿ ಸ್ನೇಹಿತರು. ಈರುಳ್ಳಿ ಕೆಟ್ಟ ಸ್ಮೆಲ್ ಅನ್ನ ಹೊಂದಿರತ್ತೆ, ಅಂದ್ರೆ ಪಂಜೆಂಟ್ ಸ್ಮೆಲ್ ಇರುತ್ತೆ. ಬೆಳ್ಳುಳ್ಳಿ ಕೂಡ ಈ ರೀತಿ ಸ್ಮೆಲ್ ಅನ್ನ ಹೊಂದಿದೆ. ನಿಮ್ಮ ಚರ್ಮ, ನಿಮ್ಮ ಉಗುರು, ನಿಮ್ಮ ಕೂದಲು ಕೂಡ ಈ ಅಂಶ ಇದೆ. ಸುಟ್ಟಾಗ ಸ್ಮೆಲ್ ಬರುತ್ತೆ, ಬರ್ನ್ ಆದಾಗ ಬ್ಯಾಡ್ ಸ್ಮೆಲ್ ಬರುತ್ತೆ. ಈ ಕಾರಣಕ್ಕೋಸ್ಕರ ಯಾವ್ದಾಗಿದೆ ಪಂಜೆಂಟ್ ಸ್ಮೆಲ್ ಕೊಡ್ತಾ ಇರುವಂತದ್ದು ಸಲ್ಫರ್ ಕಾಂಪೌಂಡ್ ಆಗಿದೆ. ಸಲ್ಫರ್ ಬ್ಯಾಡ್ ಸ್ಮೆಲ್ ಅನ್ನ ಕೊಡ್ತಾ ಇದೆ, ಸಲ್ಫರ್ ಕಾಂಪೌಂಡ್ ಕಂಡು ಬರುತ್ತೆ. ಮಿಥೈಲ್ ಸಲ್ಫೈಡ್, ಮಿಥೈಲ್ ಸಲ್ಫೈಡ್, ಅಲೈಲ್ ಮಿಥೈಲ್ ಸಲ್ಫೈಡ್ AMS ಅಂತ ಕರೀತಾರೆ. ಈ ಅಂಶ ಇರೋದ್ರಿಂದ ಈ ಸಲ್ಫರ್ ಕಾಂಪೌಂಡ್ ಇರೋದ್ರಿಂದ ಪಂಜೆಂಟ್ ಸ್ಮೆಲ್, ಬ್ಯಾಡ್ ಸ್ಮೆಲ್ ಇರುತ್ತೆ ಬೆಳ್ಳುಳ್ಳಿಯಲ್ಲಿ. ವೆರಿ ಗುಡ್. ಮೆಟೀರಿಯಲ್ಸ್ ಆರ್ ಕಾಲ್ಡ್ ಆಸ್ ಸೂಪರ್ ಕಂಡಕ್ಟರ್ಸ್ ಬಿಕಾಸ್ ದೇ, ವಸ್ತುಗಳನ್ನ ಅತಿವಾಹಕಗಳು ಅಂತ ಕರಿಬೇಕಂದ್ರೆ ಏನ್ ಪ್ರಾಪರ್ಟಿ ಇರಬೇಕು? ಅತಿವಾಹಕ ಅಂತ ಕರಿಬೇಕಂದ್ರೆ ಏನ್ ಪ್ರಾಪರ್ಟಿ ಇರಬೇಕಪ್ಪ ಅಂತ ಕೇಳ್ತಾ ಇದ್ದಾರೆ. ವಿಲ್ ನಾಟ್ ಅಫೆಕ್ಟ್ ದ ಫ್ಲೋ ಆಫ್ ಹೀಟ್ ಅಟ್ ಹೈಯರ್ ಟೆಂಪರೇಚರ್ಸ್, ಹೆಚ್ಚಿನ ತಾಪಮಾನದಲ್ಲಿ ವಾಹಕತೆಗೆ ಅಡೆತಡೆ ಇರಲ್ಲ, ಆರಾಮಾಗಿ ವಾಹಕತೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಕಂಡಕ್ಟ್ಸ್ ಹೀಟ್ ಎಫೆಕ್ಟಿವ್ಲಿ ಫ್ರಮ್ ಒನ್ ಆಬ್ಜೆಕ್ಟ್ ಟು ಅದರ್, ಒಂದು ವಸ್ತುವಿನಿಂದ ಇನ್ನೊಂದು ವಸ್ತುವಿಗೆ ಚೆನ್ನಾಗಿ ಹೀಟ್ ಅನ್ನ ಕಂಡಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಸೂಪರ್ ಕಂಡಕ್ಟರ್ ಅನ್ಬೇಕು ಅಂದ್ರೆ ಏನ್ ಪ್ರಾಪರ್ಟಿ ಇರಬೇಕು? ವಿಲ್ ನಾಟ್ ಅಫೆಕ್ಟ್ ದ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ ಅಟ್ ಲೋ ಟೆಂಪರೇಚರ್ಸ್, ಕಡಿಮೆ ತಾಪಮಾನದಲ್ಲಿ ಎಲೆಕ್ಟ್ರಿಸಿಟಿ ಫ್ಲೋನ ಅಫೆಕ್ಟ್ ಮಾಡಲ್ಲ, ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ ಲೋ ಟೆಂಪರೇಚರ್ಸ್ ಅಲ್ಲಿ. ಪ್ರೊಡ್ಯೂಸರ್ಸ್ ಹೈ ಟೆಂಪರೇಚರ್ ಡ್ಯೂರಿಂಗ್ ದ ಫ್ಲೋ ಆಫ್ ಎಲೆಕ್ಟ್ರಿಸಿಟಿ, ಕರೆಂಟ್ ಫ್ಲೋ ಆಗಬೇಕಾದ್ರೆ ಹೆಚ್ಚಿನ ತಾಪಮಾನ ಉತ್ಪಾದನೆ ಮಾಡುತ್ತೆ ಅಂತ ಹೇಳ್ತಾ ಇದ್ದಾರೆ. ಎಲ್ಲಾರ್ಗೂ ಆನ್ಸರ್ ಗೊತ್ತು, ಒಂದು ಸ್ವಲ್ಪ ಟ್ವಿಸ್ಟ್ ಮಾಡಿ ಕೇಳಿದಾರೆ ಅಷ್ಟೇ, ಇನ್ನೇನಿಲ್ಲ. ಡೈರೆಕ್ಟ್ ಆಗಿ ಕೇಳಿದ್ರೆ ಎಲ್ಲರೂ ಆನ್ಸರ್ ಹೇಳ್ತಾ ಇದ್ದೀರಿ. ಯೋಚನೆ ಮಾಡಿ ಆನ್ಸರ್ ಹೇಳಿ. ಸೂಪರ್ ಕಂಡಕ್ಟರ್ ಅಂತ ನೀವು ಒಂದು ಸೀಸವನ್ನ ಕರಿಬೇಕು, ಇಲ್ಲ ಒಂದು ಮರ್ಕ್ಯೂರಿಯನ್ನ ಕರಿಬೇಕು. ಒಂದು ಸೀಸದ ಲೋಹ ಇದೆ ಅಂತ ತಿಳ್ಕೊಳ್ಳಿ, ಒಂದು ಪೀಸ್ ಆಫ್ ಲೆಡ್ ಇದೆ ನಿಮ್ಮ ಹತ್ರ, ಇದನ್ನ ಸೂಪರ್ ಕಂಡಕ್ಟರ್ ಅಂತ ಕರಿಬೇಕು. ಹೆಂಗ್ ಕರೀತೀರಾ, ಯಾವಾಗ ಕರೀತೀರಾ? ಟೆಂಪರೇಚರು ರೆಸಿಸ್ಟೆನ್ಸ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ತಾಪಮಾನ, ಟೆಂಪರೇಚರ್ ರೆಸಿಸ್ಟೆನ್ಸ್ಗೆ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಆಗಿರುತ್ತೆ. ಅಂದ್ರೆ ತಾಪಮಾನ ಹೆಚ್ಚಾದ್ರೆ ರೋಧತ್ವ ಹೆಚ್ಚಾಗುತ್ತೆ, ತಾಪಮಾನ ಕಮ್ಮಿ ಆದ್ರೆ ರೋಧತ್ವ ಕಮ್ಮಿ ಆಗುತ್ತೆ. ಲೋಯರ್ ಟೆಂಪರೇಚರ್ಸ್ ಅಲ್ಲಿ ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ, ಅಂದ್ರೆ ಕರೆಂಟು ಹರಿಯೋದಕ್ಕೆ, ವಿದ್ಯುತ್ ಪ್ರವಾಹ ಹರಿಯೋದಕ್ಕೆ ಯಾವುದೇ ಅಡೆತಡೆಗಳಿರೋಲ್ಲ, ಯಾರು ಅಫೆಕ್ಟ್ ಮಾಡೋದಿಲ್ಲ. ಓಕೆನಾ? ಲೋಯರ್ ಟೆಂಪರೇಚರ್ಸ್ ಅಲ್ಲಿ, ಕಡಿಮೆ ಟೆಂಪರೇಚರ್ಸ್ ಅಲ್ಲಿ ಲೋಹ ಸೂಪರ್ ಕಂಡಕ್ಟರ್ ಆಗಿ ಕೆಲಸ ಮಾಡುತ್ತೆ. ಸೂಪರ್ ಕಂಡಕ್ಟರ್ಗಳಲ್ಲಿ ಏನಾಗಿರುತ್ತೆ ಕಂಡಕ್ಟಿವಿಟಿ? ವಾಹಕತೆ ಇನ್ಫೈನೈಟ್ ಆಗಿರುತ್ತೆ, ರೆಸಿಸ್ಟೆನ್ಸ್ 0 ಆಗಿರುತ್ತೆ, ರೋಧತ್ವ 0, ಕಂಡಕ್ಟಿವಿಟಿ ಇನ್ಫೈನೈಟ್ ಆಗಿರುತ್ತೆ, ಇನ್ಫಿನಿಟಿ ಆಗಿರುತ್ತೆ. ಡಾಕ್ಟರ್ಗಳು ಒಂದೊಂದ್ಸಲ ಪಲ್ಸ್ ಚೆಕ್ ಮಾಡ್ತಾರೆ, ನಾಡಿ ಮಿಡಿತವನ್ನು ಪರೀಕ್ಷೆ ಮಾಡ್ತಾರೆ. ಯಾಕೆ, ಏನ್ ಕಂಡು ಹಿಡಿತಾ ಇದ್ದಾರೆ? ನಿಮ್ಮ ಪಲ್ಸ್ ಚೆಕ್ ಮಾಡಿಬಿಟ್ಟು ಏನನ್ನ ಕಂಡು ಹಿಡಿತಾ ಇದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ ಕಂಡು ಹಿಡಿತಾರ? ಬಾಡಿ ಟೆಂಪರೇಚರ್ ಡಿಟೆಕ್ಟ್ ಮಾಡ್ತಾರ? ಹೃದಯ ಬಡಿತ ಕಂಡು ಹಿಡಿತಾರ? ಬ್ರೀತಿಂಗ್ ರೇಟ್, ಉಸಿರಾಟದ ದರವನ್ನ ಕಂಡು ಹಿಡಿತಾ ಇದ್ದಾರ? ಏನ್ ಕಂಡು ಹಿಡಿತಾರೆ ನೋಡಿ, ಅನುರಾಧ ಅವರ ನೋಡಿ, ಬಿಸಿ ಮಾಡಿದ್ರೆ ರೋಧತ್ವ ಹೆಚ್ಚಾಗುತ್ತೆ, ತಂಪು ಮಾಡಿದ್ರೆ ರೋಧತ್ವ ಕಮ್ಮಿ ಆಗುತ್ತೆ. ಕಡಿಮೆ ತಾಪಮಾನದಲ್ಲಿ ಎಲ್ಲಾ ಲೋಹಗಳು ಉತ್ತಮ ವಾಹಕಗಳಾಗಿ ಕೆಲಸ ಮಾಡುತ್ತೆ, ತುಂಬಾ ಕಡಿಮೆ ತಾಪಮಾನದಲ್ಲಿ ಕೆಲವು ಲೋಹಗಳು ಅತಿವಾಹಕಗಳಾಗಿ ಕೆಲಸ ಮಾಡುತ್ತೆ. ಲೋಯರ್ ಟೆಂಪರೇಚರ್ಸ್ ಅಂದ್ರೆ ಕಂಡಕ್ಟಿವಿಟಿ ಸಖದಾಗಿದೆ ಅಂತ, ಇನ್ಫೈನೈಟ್ ಆಗಿರುತ್ತೆ ಕಂಡಕ್ಟಿವಿಟಿ ಸೂಪರ್ ಕಂಡಕ್ಟರ್ಸ್ ಅಲ್ಲಿ, ರೆಸಿಸ್ಟೆನ್ಸ್ 0 ಆಗಿರುತ್ತೆ. ಹೃದಯ ಬಡಿತ ಚೆಕ್ ಮಾಡೋದಕ್ಕೆ ಎಷ್ಟಿರತ್ತಪ್ಪ ಒಂದು ನಿಮಿಷಕ್ಕೆ? ಒಂದು ನಿಮಿಷಕ್ಕೆ ಆರೋಗ್ಯವಂತ ಮನುಷ್ಯನಿಗೆ ಹೃದಯ ಬಡಿತ 72 times ಇರುತ್ತೆ ಪರ್ ಮಿನಿಟ್. ಡಾಕ್ಟರ್ ಸ್ಟೆಥೋಸ್ಕೋಪ್ ತಂದಿಲ್ಲ ಹಾರ್ಟ್ ಬೀಟ್ ಚೆಕ್ ಮಾಡೋದಕ್ಕೆ, ಏನ್ ಮಾಡ್ಬೋದು?
ಪಲ್ಸ್ ರೇಟ್ ಕೂಡ ಚೆಕ್ ಮಾಡಬಹುದು. ಹೃದಯ ಬಡಿತ ಚೆಕ್ ಮಾಡೋದಕ್ಕೆ ಸ್ಟೆತೋಸ್ಕೋಪ್ ತಂದಿಲ್ಲ ಅಂದ್ರೆ ಪಲ್ಸ್ ರೇಟ್ ಅನ್ನು ಕೂಡ ಚೆಕ್ ಮಾಡಬಹುದು. ಬ್ಲಡ್ ಪ್ರೆಷರ್ ಚೆಕ್ ಮಾಡೋದಕ್ಕೆ ಸ್ಪಿಗ್ಮೋ ಮ್ಯಾನೋಮೀಟರ್ ಅನ್ನು ಬಳಕೆ ಮಾಡ್ಕೊಳ್ತಾರೆ. ಸ್ಪಿಗ್ಮೋ ಮ್ಯಾನೋಮೀಟರ್ ನ ಹೆಲ್ದಿ ಹ್ಯೂಮನ್ ಬೀಯಿಂಗ್ ಅಲ್ಲಿ ರಕ್ತದ ಒತ್ತಡ ಎಷ್ಟಿರುತ್ತೆ? 120/80 mmHg ಸಿಸ್ಟೋಲ್ ಡಯಾಸ್ಟೋಲ್. ಸಿಸ್ಟೋಲ್ 120, ಡಯಾಸ್ಟೋಲ್ 80, mmHg 120/80 mmHg ಹೆಲ್ದಿ ಹ್ಯೂಮನ್ ಬೀಯಿಂಗ್ ನ ಬ್ಲಡ್ ಪ್ರೆಷರ್ ರಕ್ತದ ಒತ್ತಡ ಕಂಡು ಬರುತ್ತೆ. ಆವರೇಜ್ ಬಾಡಿ ಟೆಂಪರೇಚರ್ 37 ಡಿಗ್ರಿ ಸೆಲ್ಸಿಯಸ್ ಆಗಿದೆ. 37 ಡಿಗ್ರಿ ಸೆಲ್ಸಿಯಸ್ ಆವರೇಜ್ ಬಾಡಿ ಟೆಂಪರೇಚರ್ ಆಗಿರುತ್ತೆ. ಉಸಿರಾಟದ ದರ, ಆರೋಗ್ಯವಂತ ಮನುಷ್ಯನಲ್ಲಿ ಉಸಿರಾಟದ ದರ ಎಷ್ಟಿರುತ್ತೆ? 15-18 ಟೈಮ್ಸ್ ಒಂದು ನಿಮಿಷಕ್ಕೆ, ಪ್ರತಿ ನಿಮಿಷಕ್ಕೆ 15-18 ಸಲ ಇರುತ್ತೆ. ಫಿಸಿಕಲ್ ಎಕ್ಸೈಸ್ ಏನಾದರೂ ಮಾಡಬೇಕಾದ್ರೆ 25 ಸಲ ತನಕ ಎಕ್ಸ್ಟೆಂಡ್ ಆಗುತ್ತೆ. ಫಿಸಿಕಲ್ ಎಕ್ಸೈಸ್ ಮಾಡಬೇಕಾದ್ರೆ ಇಷ್ಟಿರುತ್ತೆ ಉಸಿರಾಟದ ದರ, ನೆನಪಿರಲಿ. ಬ್ಲಡ್ ಕಮ್ಸ್ ಔಟ್ ಫ್ರಮ್ ನೋಸ್ ಇನ್ ಹೈಯರ್ ಆಲ್ಟಿಟ್ಯೂಡ್ಸ್, ದಿಸ್ ಈಸ್ ಡ್ಯೂ ಟು. ಹಿಮಾಲಯ ಟ್ರಿಪ್ ಹೋಗೋಣ ಅಂತ ಹೋಗಿದ್ದೀರಾ, ಹಿಮಾಲಯಕ್ಕೆ ಟ್ರಿಪ್ ಹೋಗೋಣ ಅಂತ ಹೋಗಿದ್ದೀರಾ, ಆಮ್ಲಜನಕದ ಕೊರತೆ ಮಾತ್ರ ಇರುತ್ತೆ ಅಂತ ಅನ್ಕೊಂಡಿದ್ರೆ ಇನ್ನೊಂದೇನೋ ತೊಂದರೆ ಆಗ್ಬಿಟ್ಟಿದೆ, ಇನ್ನೊಂದೇನೋ ಪ್ರಾಬ್ಲಮ್ ಆಗಿದೆ. ಏನಾಗಿದೆ ಗೊತ್ತಾ, ನಿಮ್ಮ ಮೂಗಲ್ ಬ್ಲಡ್ ಬರ್ತಾ ಇದೆ. ಹೆಲ್ತ್ ಇಶ್ಯೂಸ್ ಏನಿಲ್ಲ, ಆರಾಮಾಗಿದ್ದೀರಾ ನೀವು, ಓಕೆನಾ? ಆದರೂ ಬ್ಲಡ್ ಬರ್ತಾ ಇದೆ ಯಾಕೆ? ಮೂಗಲ್ಲಿ ಬ್ಲಡ್ ಯಾಕೆ ಬರುತ್ತೆ? ಎತ್ತರದ ಪ್ರದೇಶಗಳಿಗೆ ಹೋದಾಗ, ಹೈಯರ್ ಆಲ್ಟಿಟ್ಯೂಡ್ ಇರುವ ಜಾಗಕ್ಕೆ ಹೋದಾಗ. ಅಟ್ಮಾಸ್ಫಿಯರಿಕ್ ಪ್ರೆಷರ್ ವಿಲ್ ಬಿ ಹೈ ಇನ್ ಹೈಯರ್ ಆಲ್ಟಿಟ್ಯೂಡ್ಸ್, ವಾತಾವರಣದ ಒತ್ತಡ ಹೆಚ್ಚಿರುತ್ತಾ? ಅಟ್ಮಾಸ್ಫಿಯರಿಕ್ ಪ್ರೆಷರ್ ವಿಲ್ ಬಿ ಲೋ ಇನ್ ಹೈಯರ್ ಆಲ್ಟಿಟ್ಯೂಡ್ಸ್, ವಾತಾವರಣದ ಒತ್ತಡ ಕಮ್ಮಿ ಇರುತ್ತಾ? ಆ ಕಾರಣಕ್ಕೋಸ್ಕರನ ಬ್ಲಡ್ ಪ್ರೆಷರ್ ಡಿಕ್ರೀಸಸ್ ಇನ್ ಹೈಯರ್ ಆಲ್ಟಿಟ್ಯೂಡ್ಸ್, ರಕ್ತದ ಒತ್ತಡ ಕಮ್ಮಿ ಆಗುತ್ತಾ ಎತ್ತರಕ್ಕೆ ಹೋದಾಗ? ಪ್ರೆಷರ್ ಇನ್ಸೈಡ್ ದ ಬ್ಲಡ್ ವೆಸಲ್ ಈಸ್ ಮೋರ್ ದೆನ್ ದ ಪ್ರೆಷರ್ ಔಟ್ಸೈಡ್, ಒಳಗಡೆ ಇರುವ ಒತ್ತಡ ಹೊರಗಡೆ ಇರುವ ಒತ್ತಡಕ್ಕಿಂತ ಹೆಚ್ಚಿದೆಯಾ? ಯಾವ ಕಾರಣಕ್ಕೋಸ್ಕರ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಹಲವಾರು ಹೇಳಿಕೆಗಳು ಸರಿ ಅನ್ಸುತ್ತೆ. ಫಾರ್ ಎಕ್ಸಾಂಪಲ್, ಸೆಕೆಂಡ್ ಸ್ಟೇಟ್ಮೆಂಟ್ ಸರಿ ಇದೆಯಪ್ಪ, ಎರಡನೇ ಹೇಳಿಕೆ ಸರಿ ಇದೆ, 100% ಸ್ಟೇಟ್ಮೆಂಟ್ ಸರಿ ಇದೆ. ಆದರೆ ದಿ ಬೆಸ್ಟ್ ಉತ್ತರ ಏನು ನೀವು ಕ್ವಶನಿಗೆ ದಿ ಬೆಸ್ಟ್ ಉತ್ತರ ಏನು? ಆಪ್ಷನ್ ಡಿ ಆಗಿರುತ್ತೆ. ಯಾಕೆ? ಬೆಟ್ಟ ಹತ್ಕೊಂಡ್ ಮೇಲೆ ಹೋದ್ರೆ ಒತ್ತಡ ಕಮ್ಮಿ ಇರುತ್ತೆ ಗೊತ್ತು ನಮ್ಗೆ, ಒತ್ತಡ ಕಮ್ಮಿ ಇದ್ರೆ ಮುಗಿದೋಯ್ತಾ? ಒಳಗಡೆ ಪ್ರೆಷರ್ ಜಾಸ್ತಿ ಇದ್ದು ಹೆಚ್ಚು ಒತ್ತಡ ಇರೋ ಕಡೆಯಿಂದ ಕಮ್ಮಿ ಒತ್ತಡ ಇರೋ ಕಡೆಗೆ ಬ್ಲಡ್ ಬರ್ತಾ ಇದೆ, ಹೌದಲ್ವಾ? ಜಾಸ್ತಿ ಪ್ರೆಷರ್ ಇರೋ ಕಡೆಯಿಂದ ಕಮ್ಮಿ ಪ್ರೆಷರ್ ಇರೋ ಕಡೆಗೆ ಬ್ಲಡ್ ವೆಸಲ್ ಓಪನ್ ಆಗ್ಬಿಟ್ಟು ಬರುತ್ತೆ ಮೂಗಲ್ಲಿ. ಪ್ರೆಷರ್ ಡಿಫ್ರೆನ್ಸ್ ಕಾರಣದಿಂದ ಈ ರೀತಿ ಆಗುತ್ತೆ. ಏರೋಪ್ಲೇನ್ ಅಲ್ಲಿ ಹೋಗ್ಬೇಕಾದ್ರೆ ಫೌಂಟೇನ್ ಪೆನ್ ಲೀಕ್ ಆಗುತ್ತೆ ಯಾಕೆ ಅಂತ ಕೇಳ್ತಾರೆ. ಸೇಮ್ ರೀಸನ್, ಫೌಂಟೇನ್ ಪೆನ್ ಯಾಕೆ ಲೀಕ್ ಆಗುತ್ತೆ? ಒಳಗಡೆ ಪ್ರೆಷರ್ ಜಾಸ್ತಿ, ಹೊರಗಡೆ ಪ್ರೆಷರ್ ಕಮ್ಮಿ, ಫೌಂಟೇನ್ ಪೆನ್ ಲೀಕ್ ಆಗುತ್ತೆ, ಪೆನ್ ಲೀಕ್ ಆಗುತ್ತೆ. ಫುಟ್ ಅಂಡ್ ಮೌತ್ ಡಿಸೀಸ್ ಹೇಗೆ ಬರ್ತಾ ಇದೆ ಅಂತ ಕೇಳ್ತಾ ಇದ್ದಾರೆ. ಕಾಲು ಬಾಯಿ ರೋಗ ಅಂತ ಕರೀತಾರೆ, ಜಾನುವಾರುಗಳಲ್ಲಿ ಕಂಡು ಬರುತ್ತೆ, ಕ್ಯಾಟಲ್ ಅಲ್ಲಿ ಕಂಡು ಬರುತ್ತೆ. ಫುಟ್ ಅಂಡ್ ಮೌತ್ ಡಿಸೀಸ್ ಹೇಗೆ ಬರುತ್ತೆ, ಕಾಲು ಬಾಯಿ ರೋಗ ಹೇಗೆ ಬರುತ್ತೆ? ಕ್ಯಾಟಲ್ ಅಲ್ಲಿ ಕಂಡು ಬರುವಂತ ಹಲವಾರು ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ, ಹಲವಾರು ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಿದ್ದಾರೆ. ಫುಟ್ ಅಂಡ್ ಮೌತ್ ಡಿಸೀಸ್ ಹೇಗೆ ಬರುತ್ತೆ? ಬ್ಯಾಕ್ಟೀರಿಯಾದಿಂದ ಬರುತ್ತಾ, ವೈರಸ್ ಇಂದ ಬರುತ್ತಾ, ಫಂಗೈಯಿಂದ ಬರುತ್ತಾ, ಪ್ಯಾರಾಸೈಟ್ ಇಂದ ಬರುತ್ತಾ? ನೋಡಿ, ಫುಟ್ ಅಂಡ್ ಮೌತ್ ಡಿಸೀಸ್ ಹೇಗೆ ಬರ್ತಾ ಇದೆ? ಖಂಡಿತ 100%. ನೀವೇನು ಕನ್ಫ್ಯೂಸ್ ಮಾಡ್ಕೊಂಡು ಸಿ ಹೇಳ್ತಾ ಇದ್ದೀರಲ್ವ, ಅದು ನೆಕ್ಸ್ಟ್ ಕ್ವಶನ್ ಇದೆ. ಫಂಗೈಯಿಂದ ಬರ್ತಾ ಇಲ್ಲ, ಫುಟ್ ಅಂಡ್ ಮೌತ್ ಡಿಸೀಸ್ ಕಾಲುಬಾಯಿ ರೋಗ ವೈರಲ್ ಡಿಸೀಸ್ ಆಗಿರುತ್ತೆ. ಫಂಗೈ ಏನು ಕನ್ಫ್ಯೂಷನ್ ಆಯಿತು, ಎಲ್ಲೋ ಕೇಳ್ದಂಗಿತ್ತಲ್ಲ, ಫಂಗೈಲಿ ಕೇಳಿದ್ರಿ. ಅಥ್ಲೀಟ್ಸ್ ಫೂಟ್ ಡಿಸೀಸ್, ಅದು ಎಂಥ ಡಿಸೀಸು? ಅಥ್ಲೀಟ್ಸ್ ಫೂಟ್ ಡಿಸೀಸ್ ಆಗಿರುತ್ತೆ. ಅಥ್ಲೀಟ್ಸ್ ಫೂಟ್ ಡಿಸೀಸ್ ಫಂಗಲ್ ಡಿಸೀಸ್ ಆಗಿದೆ. ಫುಟ್ ಅಂಡ್ ಮೌತ್ ಡಿಸೀಸ್, ಜಾನುವಾರುಗಳಲ್ಲಿ ಕಂಡುಬರುವಂತಹ ಕಾಲುಬಾಯಿ ರೋಗ ವೈರಸ್ಸಿಂದ ಬರುತ್ತೆ, ನೆನಪಿರಲಿ. ಅಥ್ಲೀಟ್ಸ್ ಫುಟ್ ಡಿಸೀಸ್ ಅಥವಾ ರಿಂಗ್ ವರ್ಮು ಎರಡೂ ಕೂಡ ಶಿಲೀಂಧ್ರದಿಂದ ಬರ್ತಾ ಇದೆ. ಅಥ್ಲೀಟ್ ಫುಟ್ ಡಿಸೀಸ್ ಬೇರೆ, ರಿಂಗ್ ವರ್ಮ್ ಬೇರೆ, ಎರಡೂ ಕೂಡ ಫಂಗೈಯಿಂದ ಬರ್ತಾ ಇದೆ, ಒಂದೇ ಫಂಗೈಯಿಂದ ಬರ್ತಾ ಇದೆ. ಎಂಥದ್ದು? ಟ್ರೈಕೋಫೈಟಾನ್ ಅನ್ನುವ ಶಿಲೀಂಧ್ರದಿಂದ ಬರುತ್ತೆ, ನೆನಪಿರಲಿ. ಟ್ರೈಕೋಫೈಟಾನ್ ಅನ್ನುವಂಥ ಶಿಲೀಂಧ್ರದಿಂದ, ಫಂಗೈಯಿಂದ ಬರುತ್ತೆ ಅಥ್ಲೀಟ್ಸ್ ಫುಡ್ ಡಿಸೀಸ್. ಇನ್ಫೆಕ್ಷನ್ ಆಗಿದೆ, ಫಂಗಲ್ ಇನ್ಫೆಕ್ಷನ್ ಆಗಿರುತ್ತೆ.
ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್, ಕೆಳಗೆ ಕೊಟ್ಟಿರುವ ಹೇಳಿಕೆಗಳನ್ನು ಗಮನಿಸಿ ಅಂತ ಹೇಳ್ತಾ ಇದ್ದಾರೆ. ಫೀಮರ್ ಇಸ್ ದ ಲಾರ್ಜೆಸ್ಟ್ ಬೋನ್ ಇನ್ ಹ್ಯೂಮನ್ ಬಾಡಿ, ಮನುಷ್ಯನ ದೇಹದ ಅತಿ ದೊಡ್ಡ ಮೂಳೆನ ಫೀಮರು. ಕಾಲರಾ ಬ್ಯಾಕ್ಟೀರಿಯಾದಿಂದ ಬರ್ತಾ ಇದೆಯಾ, ಹೆಚ್ ಐ ವಿ ಡಿಎನ್ಎ ವೈರಸ್ ಇಂದ ಬರ್ತಾ ಇದೆಯಾ, ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ. ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ನೋಡಿ, 1 and 2, 1 and 3, 2, 3 and 2 ಅಂತ ಹೇಳ್ತಾ ಇದ್ದಾರೆ. ನಮ್ಗೆಲ್ಲ ಗೊತ್ತು ಸಿಂಪಲ್ ಆಗಿ ಏನಂತ, ಮನುಷ್ಯನ ದೇಹದ ನಿಮಿಷ ಅತಿ ದೊಡ್ಡ ಮೂಳೆ ಫೀಮರ್, ತೊಡೆಯ ಮೂಳೆ, ಎರಡನೇ ಅತಿ ದೊಡ್ಡ ಮೂಳೆ ಟಿಬಿಯಾ ಆಗಿರುತ್ತೆ. ಟಿಬಿಯಾ ಆಗಿರುತ್ತೆ. ಸ್ಮಾಲೆಸ್ಟ್ ಬೋನು, ಸ್ಮಾಲೆಸ್ಟ್ ಬೋನು ಯಾವ್ದಾಗಿರುತ್ತೆ, ಮನುಷ್ಯನ ದೇಹದ ಅತಿ ಚಿಕ್ಕ ಮೂಳೆ ಸ್ಟೆಪೀಸ್ ಅಥವಾ ಸ್ಟೇಪ್ಸ್ ಆಗಿರುತ್ತೆ. ಎರಡನೇ ಅತಿ ಚಿಕ್ಕ ಮೂಳೆ ಮ್ಯಾಲಿಯಸ್ ಆಗಿರುತ್ತೆ. ಎರಡನೇ ಅತಿ ಚಿಕ್ಕ ಮೂಳೆ ಎರಡು ಕೂಡ ಮಿಡಲ್ ಇಯರ್ಲಿ ಕಂಡು ಬರುತ್ತೆ, ಮಿಡಲ್ ಇಯರ್ಲಿ ಕಂಡು ಬರುತ್ತೆ. ಓಕೆನಾ, ಫೀಮರ್ ಮೊದಲನೇ ಹೇಳಿಕೆ ಸರಿ ಇದೆ. ಕಾಲರಾ ವಿಬ್ರಿಯೋ ಕಾಲರೆ, ವಿಬ್ರಿಯೋ ಕಾಲರೆ ಬ್ಯಾಕ್ಟೀರಿಯಾದಿಂದ ಬರುತ್ತೆ, ಸರಿ ಇದೆ. ಹೆಚ್ ಐ ವಿ ಕರೋನಾ ಥರ ಹೆಚ್ ಐ ವಿ ಕೂಡ ಆರ್ ಎನ್ ಎ ವೈರಸ್ ಆಗಿದೆ, ಡಿಎನ್ಎ ಅಲ್ಲ. ಡಿಎನ್ಎ ವೈರಸ್ ಅಲ್ಲ, ಆರ್ ಎನ್ ಎ ವೈರಸ್ ಆಗಿದೆ. ಹಾಗಾಗಿ 1 and 2 ಆಪ್ಷನ್ಗೆ ಮಾತ್ರ ಸರಿಯಾಗಿರುತ್ತೆ, ಆಪ್ಷನ್ ಎ ಸರಿಯಾಗಿರುತ್ತೆ. ವೆರಿ ಗುಡ್, ಧನ್ಯವಾದಗಳು ಎಲ್ಲ ಸ್ನೇಹಿತರಿಗೂ. ಸಂಜೆ 8 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಇದೆ. ಕೋರಿಯಾಲಿಸ್ ಫೋರ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಈಕ್ವಿನಾಕ್ಸ್ ಬಗ್ಗೆ ತಿಳ್ಕೊಳ್ಳೋಣ, ಹಾಗೆ ಸಾಲ್ಸ್ಟೀಸ್ ಬಗ್ಗೆ ತಿಳ್ಕೊಳ್ಳೋಣ. ಡಿಸೆಂಬರ್ಲಿ ನಮ್ಗೇನಕ್ಕೆ ಚಳಿಗಾಲ ಬಂತು, ಬೇಸಿಗೆ ಕಾಲ ಮಾರ್ಚ್ ಟೈಮಲ್ಲಿ ಯಾಕೆ ಬರುತ್ತೆ ಡಿಸ್ಕಸ್ ಮಾಡೋಣ. 17th December ಇಂದ ಇವತ್ತಿಂದ ಹೊಸ ಕೇಸ್ ಬ್ಯಾಚ್ ಶುರು ಆಗ್ತಾ ಇದೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಂಜೆ ಎಲ್ಲ ಒಂಥರ ಫುಲ್ ಕೂಡ ಯೂಸ್ ಮಾಡಿ ಅಟೆಂಡ್ ಮಾಡ್ತಾ ಬನ್ನಿ. 8 ಗಂಟೆಗೆ ಸ್ಪೆಷಲ್ ಕ್ಲಾಸ್ ಇದೆ. ಅನಕಾಡೆಮಿ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೋಡಿದ್ರೆ ಸಿಗುತ್ತೆ. ಅಟೆಂಡ್ ಮಾಡಿ, ನನ್ನ ಪ್ರೊಫೈಲ್ಗೆ ಹೋಗ್ಬಿಟ್ಟು ಎನ್ರೋಲ್ ಕೂಡ ಮಾಡ್ಕೊಳ್ಬೋದು ಸ್ಪೆಷಲ್ ಕ್ಲಾಸನ್ನು. ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ ಕ್ಲಿಕ್ ಮಾಡಿಕೊಂಡು ಎಷ್ಟು ತಿಂಗಳು ಬೇಕೋ ಚೂಸ್ ಮಾಡಿ, ಸಂಜಯ್ ಲೈವ್ ಅಂತ ರೆಫರ್ ಕೋಡ್ ಯೂಸ್ ಮಾಡಿಕೊಂಡು ಆನ್ಲೈನ್ ಮೋಡಲ್ಲಿ ಪೇಮೆಂಟ್ ಮಾಡಿಕೊಂಡು ಕ್ಲಾಸ್ಗಳನ್ನ ಅಟೆಂಡ್ ಮಾಡ್ತಾ ಬರ್ಬೋದು. ಇನ್ಸ್ಟಾಲ್ಮೆಂಟ್ ಬೇಕಿದ್ರೆ EMI ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ, ಎಷ್ಟು ತಿಂಗಳು ಬೇಕೋ ಚೂಸ್ ಮಾಡ್ಕೊಳ್ಳಿ ಇನ್ಸ್ಟಾಲ್ಮೆಂಟು. ಅದಾದಮೇಲೆ HDFC ಡೆಬಿಟ್ ಕಾರ್ಡ್, ಬಜಾಜ್ ಫಿನ್ಸರ್ವ್ ಕಾರ್ಡ್, ಇನ್ನಿತರ ಕ್ರೆಡಿಟ್ ಕಾರ್ಡ್ಸ್ ಇದೆ, ಯೂಸ್ ಮಾಡಿ ಜಾಯ್ನ್ ಆಗ್ಬೋದು. ಸಂಜೆ ಲೈವ್ ನೋಟ್ ಮಾಡ್ಕೊಳ್ಳಿ, ಡೈಲಿ ಕ್ಲಾಸ್ಗಳನ್ನು ಅಟೆಂಡ್ ಮಾಡ್ತಾ ಬನ್ನಿ. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಈ ಕ್ಲಾಸ್ ಲಿಂಕನ್ನು ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡಿ. ಯಾರಾದರೂ ಇನ್ನೊಂದನ್ನು ಫಾಲೋ ಮಾಡ್ತಾ ಇಲ್ಲ ಅಂದರೆ ಸಂಜಯ್ ಕುಮಾರ್ ಅಶ್ವಿನ್ದ ಪ್ರೊಫೈಲ್ ಇದೆ ಅನಕಾಡೆಮಿಯಲ್ಲಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಪ್ರೊಫೈಲ್ ಲಿಂಕ್ ಕೂಡ ಇದೆ, ಫಾಲೋ ಮಾಡಿ. ಹಾಗೆ ಪೇಮೆಂಟ್ ಲಿಂಕ್ ಕೂಡ ಇದೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು, ಸಿಗೋಣ ನಾಳೆ.